Hello guys, welcome back to another GTF episode. And after 1 month, summa ಇವಾಗ ಮತ್ತೆ ವಿಡಿಯೋ ಮಾಡ್ತಿದ್ದೀನಿ. ಗೊತ್ತಲ್ಲ ನಿಮಗೆ ಎಕ್ಸಾಮ್ಸ್ ಇತ್ತು, ಅದಕ್ಕೋಸ್ಕರ ಇಷ್ಟು ದಿನ ವಿಡಿಯೋ ಮಾಡಿದ್ದಿಲ್ಲ. ಆ್ಯಂಡ್ ಇವಾಗ ನಾನು ನಾಡಿದಿರೋ ಎಕ್ಸಾಮ್ ಪೋಸ್ಟ್ಪೌಂಡ್ ಆಗಿತ್ತು, ಸೊ ಅದಕ್ಕೋಸ್ಕರ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಲಾಸ್ಟ್ ಎಪಿಸೋಡಲ್ಲಿ ಏನಾಗಿತ್ತು ಅಂತ ಗೊತ್ತಿರ್ಬೋದು ಅಂದ್ಕೊಂಡಿದ್ದೀನಿ, ಸೊ ಗೊತ್ತಿಲ್ಲ ಅಂದರೆ ಹೇಳ್ಬಿಡ್ತೀನಿ. ಲಾಸ್ಟ್ ಎಪಿಸೋಡಲ್ಲಿ ನಾವು ನಮ್ಮ ಮನೆಯಿಂದ ನಮ್ಮ ಲೆಸ್ಟರ್ದು ಬೇಸಿಗೆ ಹೋಗಿದ್ವಿ. ಬೇಸಿಗೆ ಹೋಗ್ಬಿಟ್ಟು ನಾವು ಲೆಸ್ಟರ್ ಜೊತೆ ಮಾತಾಡುವಾಗ ಲೆಸ್ಟರ್ ಹೇಳ್ದ ನಮ್ಮ ಲಾಸ್ ಏಂಜಲ್ಸಲ್ಲಿ ಮಿಲಿಟರಿ ಕರ್ನಲ್ ಬಂದಿದ್ದಾರೆ, ಹೊಸ ಮಿಲಿಟರಿ ಕರ್ನಲ್ ಅಂತ. ಸೊ ಹಂಗೆ ಹೇಳಿಬಿಟ್ಟು ನಾವು ಶೋರೂಮ್ಗೆ ಹೋಗಿದ್ವಿ, ನಮ್ಮ ನಮ್ಮ ಯಾವ ಕಾರ್ ಶೋರೂಮ್ ಇತ್ತಲ್ಲ ಆ ಶೋರೂಮ್ಗೆ ಹೋಗಿದ್ವಿ ನೋಡೋಕ್ಕೆ. ಸೊ ನೋಡೋಷ್ಟಿಗೆ ಅಲ್ಲಿ ಮಿಲಿಟರಿ ಕರ್ನಲ್ ಬಂದ್ಬಿಟ್ಟು ಲಮಾರ್ನೆಲ್ಲ ಕೇಳ್ತಾ ಇದ್ರೇನು. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡುವಾಗ ಲಮಾರ್ನ ಕರ್ಕೊಂಡು ಹೋಗ್ಬಿಟ್ರು ನಮ್ಮ ಮಿಲಿಟರಿ ಕರ್ನಲ್. ಆ್ಯಂಡ್ ನಮ್ಮ ಲಮಾರ್ ನಾ ಕರ್ಕೊಂಡು ಹೋಗ್ಬಿಟ್ಟು ನಾವು ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟು ಮತ್ತೆ ನಾವು ಪುನಃ ಲೆಸ್ಟರ್ದು ಬೇಸಿಗೆ ಹೋಗಿ ನೋಡಿದ್ವಿ. ಅಲ್ಲಿ ಅಲ್ಲಿ ಕೂಡ ನಮ್ಮ ಮಿಲಿಟರಿ ಕರ್ನಲ್ ಬಂದು ವೆಯ್ಟ್ ಮಾಡ್ತಿದ್ರು, ಅಂದರೆ ಲೆಸ್ಟರ್ ಜೊತೆ ಮಾತಾಡ್ಬಿಟ್ಟು ಹೋಗಿದ್ರು. ಸೊ ನಮ್ಮ ಲೆಸ್ಟರ್ ಹತ್ರ ಕೇಳುವಾಗ ಲೆಸ್ಟರ್ ಹೇಳ್ತಾ ಇದ್ದ ನಮ್ಮ ಮಿಲಿಟರಿ ಕರ್ನಲ್ ನಮ್ಮ ಮೀಟ್ ಮಾಡೋಕ್ಕೆ ಕರ್ದಿದ್ದಾನೆ ಅಂತ ಹೇಳ್ತಾ ಇದ್ದ. ಸೊ ಹಂಗೆ ನಾವು ನಮ್ಮ ಮಿಲಿಟರಿ ಕರ್ನಲ್ನ ಮೀಟ್ ಮಾಡೋಕ್ಕೆ ಹೋಗಿದ್ವಿ. ಮಿಲಿಟರಿ ಕರ್ನಲ್ನ ಮೀಟ್ ಮಾಡಿಬಿಟ್ಟು ಮಿಲಿಟರಿ ಕರ್ನಲ್ ನಮಗೆ ಟೆರರಿಸ್ಟಿಂದ ಅವರ ಅಂದರೆ ಒಂದು ಕಾರ್ ಟಂಬ್ಲರ್ ಕಾರ್ ಅಂತ ಅದನ್ನ ತೆಕ್ಕೊಂಡು ಬರೋಕ್ಕೆ ಹೇಳಿದ್ರು. ಸೊ ನಾವು ಹಂಗೆ ಈ ಮಿಲಿಟರಿ ಏನಪ್ಪ ಟೆರರಿಸ್ಟ್ ಬೇಸಿಗೆ ಬಂದ್ಬಿಟ್ಟು ಎಲ್ಲ ತಗೊಂಡಿದ್ವಿ, ಅಂದರೆ ಆ ಟಂಬ್ಲರ್ ಕಾರ್ನ ತಗೊಂಡ್ಬಿಟ್ಟು ಎಲ್ಲ ಟೆರರಿಸ್ಟ್ನ ಶೂಟ್ ಮಾಡಿಬಿಟ್ಟು ಹೋಗಿದ್ವಿ. ಸೊ ಮತ್ತೆ ಆ ಕಾರ್ನ ಹಂಗೆ ನಾವು ಮಿಲಿಟರಿ ಕಾರ್ನೆಲ್ಲ ಕೊಟ್ಟಿದ್ವಿ. ಸೊ ಇದಿಷ್ಟು ನಮ್ಮ ಲಾಸ್ಟ್ ಎಪಿಸೋಡ್ ಆಗಿತ್ತು. ಸೊ ಓಕೆ, ಅವಾಗ ವಿಡಿಯೋ ನೋಡ್ತಿರೋದು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ, ಅಂದರೆ ವಿಡಿಯೋ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ರೆಗ್ಯುಲರಾಗಿ ಮಾಡೋಕ್ಕೆ. ಆ್ಯಂಡ್ ಇವಾಗ ನಾವು ಲಾಸ್ಟ್ ಎಪಿಸೋಡ್ ಬಂದಾಗ ಇಲ್ಲಿ ನನ್ನ ಆಯಾಬೋದ ಬೈಕ್ನ ಇಲ್ಲೇ ಮರ್ತೋಗಿದ್ದೆ, ಆ್ಯಂಡ್ ಇಲ್ಲೇ ಮಡ್ಕೊಂಡು ಹೋಗಿದ್ದು. ಸೊ ಇವಾಗ ನೋಡಿ ಇಲ್ಲಿ ಫುಲ್ ಕ್ಲಿಯರ್ ಆಗಿದೆ, ಲಾಸ್ಟ್ ಎಪಿಸೋಡಲ್ಲಿ ನೋಡ್ಬೋದಿತ್ತು. ಆ್ಯಂಡ್ ಫುಲ್ ಇಲ್ಲಿ ಮರ ಗಿಡ ಎಲ್ಲ ಏನೆಲ್ಲ ಇತ್ತು, ಟೆರರಿಸ್ಟ್ ಬೇಸ್ ಹಂಗೆ ಮಾಡ್ಕೊಂಡಿದ್ರು. ಸೊ ಇವಾಗ ಸ್ವಲ್ಪ ಕ್ಲಿಯರ್ ಮಾಡಿದ್ದಾರೆ ಅವರು, ಪೊಲೀಸ್ ಎಲ್ಲ ಬಂದ್ಬಿಟ್ಟು. ಸೊ ಇವಾಗ ಟೆರರಿಸ್ಟ್ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ನಾವು ಲಾಸ್ಟ್ ಟೈಮ್ ಇಲ್ಲಿ ಮಡ್ಗಿದ್ವಿ ನಮ್ಮ ಆಯಾಬುಸ ಬೈಕ್ನ. ಓಕೆ ಗೈಸ್, ಅವಾಗ ಹಿಂಗೆ ಸೇಫ್ ಆಗಿದೆ ನಮ್ಮ ಆಯಾಬುಸ ಬೈಕ್, ಸೊ ಏನೂ ಆಗಿಲ್ಲ. ಓಕೆ, ನಮ್ಮ ಆಯಾಬುಸ ಬೈಕ್ ನಮ್ಮೆಲ್ಲ ನಾವು ತೆಗಿಯೋಣ. ಓಕೆ ಓಕೆ, ಅವಾಗ ನಾವು ಮೆಲ್ಲ ಮೆಲ್ಲ ತೆಗ್ದಿದ್ದೀವಿ. ಓಕೆ, ಬ್ಲೂ ಕಲರ್ ಅಲ್ಲಿ ಹೆಂಗಿದೆ ನೋಡಿ ನಮ್ಮ ಆಯಾಬುಸ. ಸುಮಾರು ದಿನ ಆಯ್ತು ಆಯಾಬುಸ್ ಅನ್ನ ನೋಡಿ, GTA 5 ಆಡೋದನ್ನ ಸುಮಾರು ದಿನ ಆಯಿತು. ಓಕೆ, ಅವಾಗ ನಾವು ಇವಾಗ ಹೋಗ್ಬೇಕು ಲೆಸ್ಟರ್ ಹತ್ರ ಹೋಗ್ಬೇಕು ನಾವು ಫಸ್ಟ್ ಇವಾಗ. ಓಕೆ ಗೈಸ್, ಅವಾಗ ನಮಗೆ ಮೈಕಲ್ ಮನೆಗೆ ಹೋಗ್ಬೇಕು. ಸೊ ಲೆಸ್ಟರ್ ಅಲ್ಲೇ ಇರ್ತಾನೆ ಅಂತ ಹೇಳಿದ್ದೆ ಅಂತ ಅವಾಗಲೇ. ಸೊ ಅವಾಗ ನಾವು ಮೈಕಲ್ ಮನೆಗೆ ನಾವು ಮಾರ್ಕಪ್ ಮಾಡ್ಕೊಳ್ಳೋಣ. ಓಕೆ, ಅವಾಗ ನಾವು ಡೈರೆಕ್ಟ್ ಇವಾಗ ಮೈಕಲ್ ಮನೆಗೆ ಹೋಗ್ಬೇಕು. ಮೈಕಲ್ ಮನೇಲಿ ಹೋಗ್ಬಿಟ್ಟು ಲೆಸ್ಟರ್ ಡ್ರೈವರ್ ಮೈಕಲ್ ಅಲ್ಲಿ ಅಲ್ಲೇ ಇದ್ದಾರೆ ಅಂತ ಹೇಳ್ತಾ ಇದ್ರು, ಅದಕ್ಕೋಸ್ಕರ ಅವ್ರ ಮನೆಗೆ ಅಲ್ಲಿಗೆ ಹೋಗ್ಬಿಟ್ಟು ನಾವು ಅಲ್ಲಿಗೆ ಹೋಗಿ ಅವ್ರನ್ನ ಮೀಟ್ ಮಾಡಬೇಕು. ಸೊ ಪ್ಲ್ಯಾನ್ ಆ್ಯಂಡ್ ನಮ್ಮ ಲಮಾರ್ ಇನ್ನೂ ಸಿಕ್ಕಿಲ್ಲ ನಮಗೆ, ಲಮಾರ್ನ ಕಿಡ್ನಾಪ್ ಮಾಡಿದ ಪ್ಲೇಸ್ ನಮಗೆ ಹೇಳಿಲ್ಲ ನಮ್ಮ ಮಿಲಿಟ್ರಿ ಕರ್ನಲ್. ಅದಕ್ಕೋಸ್ಕರ ನಮ್ಮ ಲಮಾರ್ನ ನಾವು ತಕ್ಕೋಬೇಕು. ಸೊ ಲಮಾರ್ನ ಕರ್ಕೊಂಬಂದ್ರೆ ಮಾತ್ರ ಇದಾಗೋದು, ಇಲ್ಲಾಂದ್ರೆ ಇವಾಗ ಲಮಾರ್ ಇಲ್ಲಾಂದ್ರೆ ಕಷ್ಟ ಅಲ್ಲ. ಲಮಾರು ನಮ್ಮ ಫ್ರೆಂಡ್, ಅದಕ್ಕೋಸ್ಕರ ನಮಗೆ ಲಮಾರು ಬೇಕು. ಓಕೆ, ನಮ್ಮ ಮಿಲಿಟ್ರಿ ಕರ್ನಲ್ಗೆ ನಾವು ಕೇಳಬೇಕು ಲಮಾರು ಎಲ್ಲಿದ್ದಾರೆ ಅಂತ. ಓಕೆ, ಅವಾಗ ನಮಗೆ ಬೇಗ ನಮ್ಮ ಮೈಕಲ್ ಮನೆಗೆ ಹೋಗೋಣ. ಸೊ ಲೈಕ್ ಮಾಡಿದವ್ರು ಲೈಕ್ ಮಾಡಿ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ 4000 ವಾಚರ್ಸ್ ಮತ್ತು 10K ಸಬ್ಸ್ಕ್ರೈಬರ್ಸ್ಗೆ ನಾವು ತುಂಬ ಹತ್ರದಲ್ಲಿದ್ವಿ. ಸೊ ಬೇಗ ಆಗುತ್ತೆ ಅಂದ್ಕೊಂಡಿದ್ದೀನಿ, ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಅವಾಗ ನಾವು ನಮ್ಮ ಮೈಕಲ್ ಮನೆಗೆ ತಲುಪಕ್ಕೆ ಆಗಿದ್ದೀವಿ. ಸೊ ಇಲ್ಲಿಂದ ಲೆಫ್ಟ್ ತಗೊಂಡು ನಮ್ಮ ಮೈಕಲ್ ಮನೆ ಇವಲ್ಲಿ ಬೇಗ ಬರುತ್ತೆ ಶೆಟ್. ಓಕೆ, ಅವಾಗ ನಮಗೆ ಇಲ್ಲಿ ಹೋಗೋಣ. ಸೊ ಮೈಕಲ್ ಲೆಸ್ಟರ್ ಎಲ್ಲ ಬಂದಿರ್ತಾನೆ ನಮ್ಮ ಜೊತೆ ಕೂತ್ಕೊಂಡು, ಇವಾಗ ಪ್ಲ್ಯಾನ್ ಮಾಡಬೇಕು. ಸೊ ಎಂಥ ಲಮಾರ್ನ ನಾವು ಬಿಡಿಸ್ಬೇಕಲ್ಲ, ಅದಕ್ಕೋಸ್ಕರ ಅದು ಪ್ಲ್ಯಾನ್ ಮಾಡಬೇಕು. ಓಕೆ, ನಮಗೆ ಒಳಗೆ ಹೋಗೋಣ ಇಲ್ಲಿ ಒಳಗಡೆ. ಸ್ವಲ್ಪ ಗಾಡಿನ ಬೈಕ್ನ ಇಲ್ಲಿ ನಿಲ್ಸೋಣ ನಮಗೆ. ಓಕೆ, ಅವಾಗ ನಮ್ಮ ಬೈಕ್ನ ಇಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ಮನೆಯೊಳಗೆ ಹೋಗೋಣ. ಓಕೆ, ಅವಾಗ ನಮ್ಮ ಜಿಮ್ಮಿದು ನಾವೆಲ್ಲ ಗಿಫ್ಟ್ ಮಾಡಿದ್ದು ನಿಸ್ಸಾನ್ GTR ಕಾರ್ ಇಲ್ಲಿದೆ ನೋಡ್ಬೋದು. ಓ ಗೈಸ್, ಹಂಗೆ ಕಲರ್ ಚೇಂಜ್ ಮಾಡಿದೆ ಅನ್ಕೊಂಡು, ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಮಾಡಿಫಿಕೇಶನ್ ಮಾಡಿದೆ ಅನ್ಕೊಂಡು ಜಿಮ್ಮಿ. ಸೊ ಇಲ್ಲಿ ಇಲ್ಲೇ ಇತ್ತು, ಯೂಸ್ ಮಾಡಲ್ಲ ಕಾಣುತ್ತೆ ಕಾರ್ಗಳನ್ನ. ಅವಾಗ ನಮಗೆ ಮನೆಯೊಳಗೆ ಹೋಗೋಣ, ನಮ್ಮ ಮೈಕಲ್ ಲೆಸ್ಟರ್ ಡ್ರೈವರ್ನ ಮೀಟ್ ಮಾಡಿ ಎಂತ ಪ್ಲ್ಯಾನ್ ಅಂತೆಲ್ಲ ಕೇಳೋಣ. ಓಕೆ, ಅವಾಗ ಮೈಕಲ್ ಮನೆಯಲ್ಲ ಹಂಗೆ ಇದೆ, ಸುಮಾರು ದಿನ ಆಯ್ತಲ್ಲ ಬರ್ದೆ. ಓಕೆ ಗೈಸ್, ಅವಾಗ ನೋಡ್ಬೋದು 3 ಜನ ಕೂತಿದ್ದಾರೆ. ಸೊ ನಮ್ಮ ಲೆಸ್ಟರ್ ಹತ್ರ ನಮಗೆ ಮಾತಾಡೋಣ, ಪ್ಲ್ಯಾನ್ ಎಲ್ಲ ಏನು ಅಂತ ಕೇಳೋಣ.
ಓಕೆ ಸರ್, ನಮ್ಮಲ್ಲಿ ಅಷ್ಟೇ ನಮಗೆ ಪ್ಲ್ಯಾನ್ ಎಲ್ಲ ಹೇಳಿದ. ಪ್ಲ್ಯಾನ್ ಏನಂದ್ರೆ, ಇವಾಗ ನಮ್ಮಲ್ಲಿ ಅಮ್ಮಾರ್ ಏನಿದ್ದಾನೆ ಮಿಲಿಟರಿ ಕರ್ನಲ್ ಹತ್ರ ಇದ್ದಾರೆ. ಸೊ ಮಿಲಿಟರಿ ಕರ್ನಲ್ ಅವ್ರನ್ನ ಬಿಡಲ್ಲ ಅಂತ ಹೇಳಿದ್ದ. ಸೊ ಲಾಸ್ಟ್ ಎಪಿಸೋಡ್ ನಿಮ್ಗೆ ಗೊತ್ತಿರ್ಬೋದು, ನೋಡಿ ಫುಲ್ ನೋಡಿದ್ರೆ ಗೊತ್ತಿರ್ಬೋದು. ಆ್ಯಂಡ್ ಇವಾಗ ನಮ್ಮಲ್ಲಿ ಅಷ್ಟೇ ಏನು ಹೇಳ್ತಿದ್ದಾನೆ ಅಂದರೆ, ನಮ್ಮ ಮಿಲಿಟರಿ ಕರ್ನಲ್ಸ್ಗೆ ವಿಂಟೇಜ್ ಕಾರ್ಸ್ ಅಂದರೆ ತುಂಬ ಇಷ್ಟ ಅಂತೆ. ಅದಕ್ಕೋಸ್ಕರ ನಾವು ಪ್ಲ್ಯಾನ್ ಏನಂದರೆ, ವಿಂಟೇಜ್ ಒಂದು ಹಳೆ ವಿಂಟೇಜ್ ಕಾರ್ ಏನಾದರೂ ಇದ್ದರೆ, ಸೊ ಅದನ್ನ ಮಾಡಿಫಿಕೇಶನ್ ಮಾಡಿಬಿಟ್ಟು ನಮ್ಮ ಮಿಲಿಟರಿ ಕರ್ನಲ್ಗೆ ಗಿಫ್ಟ್ ಮಾಡಬೇಕು. ಸೊ ಆ ಗಿಫ್ಟ್ ಮಾಡಿದ್ರೆ ಮಿಲಿಟರಿ ಕರ್ನಲ್ ಹ್ಯಾಪಿ ಆಗಿಬಿಟ್ಟು ಲಮಾರ್ನ ಬಿಡೋಕ್ಕೆ ಚಾನ್ಸಸ್ ಇದೆ ಅಂತ ನಮ್ಮ ಲೆಸ್ಟರ್ ಹೇಳ್ತಾರೆ. ನಮ್ಮ ಲೆಸ್ಟರ್ ಇವಾಗ ಫೋನ್ ಮಾಡಿ ಕೇಳ್ತಾಯಿದ್ದಾನೆ ಕಾರ್ಸ್ ಅವೈಲೇಬಲ್ ಆಗಿದೆಯಾ ಅಂತ. ಸೊ ನಿಮ್ಗೆ ಇವಾಗ ಗೊತ್ತಾಗುತ್ತೆ. ಸೊ ಈ ಪ್ಲ್ಯಾನ್ ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಒಂದು ವಿಂಟೇಜ್ ಕಾರ್ ಫುಲ್ ಮಾಡಿಫಿಕೇಶನ್ ಮಾಡಿಬಿಟ್ಟು ಒಂದು ಮಿಲಿಟರಿ ಕರ್ನಲ್ಗೆ ಬೇಕಾದಂಗೆ ಫುಲ್ ಮಾಡಿಫಿಕೇಶನ್. ನಮ್ಮ ಪೆನ್ ಇದ್ದಾನಲ್ಲ, ಅವನ ಜೊತೆ ಎಲ್ಲ ಮಾಡಿಫಿಕೇಶನ್ ಮಾಡಕ್ಕೆ ಹೇಳ್ಬಿಟ್ಟು ಅದನ್ನ ನಾವು ನಮ್ಮ ಮಿಲಿಟರಿ ಕರ್ನಲ್ಗೆ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿ. ಸೊ ಫಸ್ಟ್ ನಮಗೆ ಲೆಸ್ಟರ್ ವೇಟ್ ಮಾಡೋಣ, ಫೋನ್ ಮಾಡಿ ಕೇಳ್ತಾನಂತೆ ನೋಡೋಣ. ಓಕೆ ಸರ್, ಅವಾಗ ನಮ್ಮ ಲೆಸ್ಟರ್ ಫೋನ್ ಮಾಡಿ ಕೇಳಿದ್ದಾನೆ. ಸೊ ನಮಗೆ ಲೊಕೇಶನ್ ಕೊಟ್ಟಿದ್ದಾನೆ. ಸೊ ನಾವು ಇವಾಗ ಹೋಗ್ಬಿಟ್ಟು ಆ ವಿಂಟೇಜ್ ಕಾರ್ನ ತಗೊಂಡು ಹೋಗ್ಬಿಟ್ಟು ನಮ್ಮ ಬೆನ್ನಿಗೆ ಕೊಡಬೇಕು. ಸೊ ನಾವು ನಮ್ಮ ಅಯ್ಯಾ ಬಜಾರ್ದಲ್ಲಿ ಹೋಗೋಣ. ಓಕೆ, ಅವಾಗ ನಮ್ಮ ಲೊಕೇಶನ್ಗೆ ಬೇಗ ಹೋಗೋಣ ಇಲ್ಲಿಂದ. ಓಕೆ ಸರ್, ಅವಾಗ ನಮಗೆ ಲೊಕೇಶನ್ ಮಾರ್ಕ್ ಮಾಡೋಣ. ಸೊ ಸುಮಾರು ದೂರ ಹೋಗ್ಬೇಕು. ಸೊ ಈ ಸೈಡ್ ಎಲ್ಲೋ ಬರುತ್ತೆ. ಓಕೆ, ಮೌಂಟ್ ಚಿಲ್ಲೆಡ್ ಹತ್ರನೇ ಬರುತ್ತೆ. ಚಿಲ್ಲೆಡ್ ಹೋಗ್ಬೇಕು ಅಂತಿಲ್ಲ, ಸ್ವಲ್ಪ ಅದ್ರ ಪಕ್ಕ ರೋಡಲ್ಲೇ ಬರುತ್ತೆ. ಸೊ ನಾವು ಇವಾಗ ಬೈಕ್ ತಗೊಂಡು ಅಲ್ಲಿಗೆ ಹೋಗ್ಬೇಕು. ಸೊ ನೋಡೋಣ ಕಾರ್ ಕಂಡೀಷನ್ ಹೆಂಗಿದೆ ಅಂತ. ಸೊ ನಮ್ಮ ಎಲ್ಲ ಬೆನ್ನಿಗೆ ರೆಡಿ ಮಾಡೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಪಾರ್ಟ್ಸ್ ತುಂಬ ಮುಖ್ಯ ಅಲ್ಲ. ಅದಕ್ಕೋಸ್ಕರ ನಾವು ಫಸ್ಟ್ ನೋಡೋಣ, ನೋಡ್ಬಿಟ್ಟು ಪಾರ್ಟ್ಸ್ ಎಲ್ಲ ಕರೆಕ್ಟಾಗಿ ಬರುತ್ತಾ ಅಂತ ನೋಡ್ಬಿಟ್ಟು ನಮಗೆ ಬೆನ್ನಿಗೆ ತಕ್ಕೊಂಡು ಹೋಗೋಣ. ಸೊ ಅವಾಗ ಸಬ್ಸ್ಕ್ರೈಬ್ ಮಾಡಿದ್ರು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಓಕೆ, ಅವಾಗ ನಮಗೆ ಬೇಗ ಆ ಪ್ಲೇಸಿಗೆ ಹೋಗೋಣ. ಓಕೆ ಗೈಸ್, ಅವಾಗ ನಾವು ಲೊಕೇಶನ್ಗೆ ತಲುಪಕ್ಕಾಗಿದ್ದೀವಿ, ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಸಿಗುತ್ತೆ. ಓಕೆ ಗೈಸ್, ಅವಾಗ ಲೆಫ್ಟ್ ಅನ್ಸ. ಓಕೆ, ಲೆಫ್ಟ್ ಹೋಗ್ಬೇಕು ನಾವು. ಓಕೆ, ಅವಾಗ ಇಲ್ಲಿ ಯಾವ ಕಾರ್ ಇದೆ ಅಂತ ನಂಗೆ ಗೊತ್ತಿಲ್ಲ. ಸೊ ಈ ಪ್ಲೇಸಲ್ಲಿ ಕಾರ್ ಇರುತ್ತೆ ಅಂತ ಗೊತ್ತಿಲ್ಲ. ಓಕೆ, ಗಾಡಿ ಎಲ್ಲ ಬರ್ತಾ ಉಂಟು. ಸೊ ನಾವು ಇದರೊಳಗೆ ಕೂಡ ಹೋಗ್ಬೇಕು ಇವಾಗ, ಏನೆಲ್ಲ ಓಡ್ತಾ ಹೊರಟಿದ್ದು. ಅವಾಗ ನಮಗೆ ಒಳಗಡೆ ಹೋಗೋಣ ಎಲ್ಲ. ಓಕೆ ಗೈಸ್, ಅವಾಗ ಇಲ್ಲೇ. ಓ ಶಿಟ್ ಶಿಟ್, ಆಗಿಲ್ಲ. ಓಕೆ, ಏನೂ ಆಗಿಲ್ಲ ಅವ್ರಿಗೆ. ಓಕೆ, ಅವಾಗ ಈ ಬ್ರಿಡ್ಜ್ ಹತ್ರ ನಾವು ಬರಬೇಕು, ಬಂದಿದ್ದೀವಿ. ಓಕೆ, ಇಲ್ಲಿ ನಮಗೆ ಗಾಡಿ ನಿಲ್ಸೋಣ. ಸೊ ಕೇಳೋಣ ಯಾರಾದ್ರೂ ಇದ್ದಾರೆ ಅಂತ ಫಸ್ಟ್ ಕೇಳೋಣ. ಓಕೆ, ಇಲ್ಲಿ ಸುಮಾರು ಅಂದರೆ ಹಳೆ ಕಾರ್ ಬ್ಲಾಸ್ಟ್ ಆಗಿರೋ ಕಾರ್ಸ್ ಹಿಂಗೆ ಕಾಣ್ತಾ ಉಂಟು. ಓಕೆ ಗೈಸ್, ಅವಾಗ ನಾವು ಅಲ್ಲಿ ಹೋಗೋಣ. ಅಲ್ಲಿ ಯಾರೋ ಮಲ್ಕೊಂಡಿದ್ದಾರೆ. ಸೊ ಇವ್ರ ಹತ್ರ ಕೇಳಬೇಕು, ಇವರೇ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಗಾಡಿ ಇಟ್ಕೊಂಡು ಮಲ್ಕೊಳ್ತಾ ಇದ್ದಾರೆ. ಓಕೆ, ಅವಾಗ ನಮಗೆ ಇವ್ರ ಹತ್ರ ಹೋಗಿ ಕೇಳೋಣ ಏನು ವಿಷಯ ಅಂತ. ಓಕೆ ಗೈಸ್, ಅವಾಗ ಇವ್ರ ಹತ್ರ ಮಾತಾಡಿದ್ದೀವಿ. ಸೊ ನಾವು ಇಲ್ಲಿ ಕಾರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ನಮಗೆ ಹೋಗಿ ನೋಡೋಣ, ಫಸ್ಟ್ ಇದರೊಳಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ನಮಗೆ ಹೋಗಿ ನೋಡೋಣ. ಓಕೆ ಗೈಸ್, ಒಳಗೆ ಇಲ್ಲಿ ಸುಮಾರು ಕಾರ್ ಇದೆ ನೋಡಿ. ಫುಲ್ ಎಲ್ಲ ಫುಲ್ ಬ್ಲಾಸ್ಟ್ ಆಗಿಬಿಟ್ಟು ಚೆನ್ನಾಗೇ ಇಲ್ಲ, ಒಂಥರ ಹಳೆ ಕಾರ್ ಸಿಗಲ್ಲ. ಓಕೆ, ನಮ್ಮ ಗೈಸ್ ಅವಾಗ ಇಲ್ಲೇ ಇದೆ, ವಿಂಟೇಜ್ ಕಾರ್ ಇದೆ ಅಂದ್ಕೊಂಡಿದ್ದೀನಿ. ಓಕೆ, ಇದೆ ವಿಂಟೇಜ್ ಥರ ಕಾಣ್ತುಂಟು. ಓಕೆ ಗೈಸ್, ನೋಡ್ಬೋದು ನಿಮಗೆ ಹೆಂಗೆ ಏನಪ್ಪ ಇದೆಲ್ಲ ಬರ್ತಾ ಉಂಟು. ಹೊಗೆ ಎಲ್ಲ ಬರ್ತುಂಟು, ಫುಲ್ ಇಂಜಿನ್ ಎಲ್ಲ ಹೋಗಿರುತ್ತೆ ಅಂದ್ಕೊಂಡಿದ್ದೀನಿ. ಹೊಗೆ ಎಲ್ಲ ಬರ್ತಾ ಉಂಟು. ಆ್ಯಂಡ್ ಸೀಟ್ಸ್ ಒಳಗಡೆ ಎಲ್ಲ ಸ್ವಲ್ಪ ಪರವಾಗಿಲ್ಲ, ಆ್ಯಂಡ್ ಹೊರಗಡೆ ಸ್ವಲ್ಪ ಫುಲ್ ರಸ್ಟ್ ಇರ್ದುಬಿಟ್ಟಿದೆ. ಆ್ಯಂಡ್ ಬ್ಯಾಕ್ ಡಿಕ್ಕಿನೂ ಇಲ್ಲ, ಡಿಕ್ಕಿದು ಡೋರು ಇಲ್ಲ. ಸೊ ಇದೇ ನಾವು ತಗೊಂಡು ಹೋಗ್ಬೇಕು. ಸೊ ಇದು ಚೆನ್ನಾಗಿ ಉಂಟು, ರೆಡಿ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವನಿಗೆ ಡೀಲ್ ಮಾಡಿಬಿಟ್ಟು ನಮ್ಮ ದುಡ್ಡು ಕೊಟ್ಬಿಡೋಣ ಫಸ್ಟು, ಮತ್ತೆ ಇಲ್ಲಿಂದ ತಕೊಂಡು ಬಿಡೋಣ. ಸೊ ಇವನಿಗೆ ಆನ್ಲೈನ್ ಪೇಮೆಂಟೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಮಗೆ ಬೇಗ ಮಾಡೋಣ. ಓಕೆ ಗೈಸ್, ಅವಾಗ ಇವ್ರಿಗೆ ಆನ್ಲೈನ್ ಪೇಮೆಂಟ್ ನಾವು ಮಾಡಾಯಿತು. ಸೊ ಫಸ್ಟ್ ಈ ಟೋ ಟ್ರಕ್ ಯೂಸ್ ಮಾಡಿಕೊಂಡು ನಾವು ಫಸ್ಟ್ ಗಾಡಿನ ತೆಗಿಬೇಕು, ಯಾಕಂದರೆ ಇದು ತೆಗೆದುಬಿಟ್ಟು ಇಲ್ಲೊಂದು ರೆಡ್ ಕಲರ್ ಗಾಡಿ ಉಂಟಲ್ಲ, ಸೊ ಈ ಟ್ರಕ್ಕಲ್ಲಿ ಹಾಕೊಂಡು ತಗೊಂಡು ಹೋಗ್ಬೇಕು ಅಂತ ಇವನೇ ಹೇಳಿದ್ದು. ಸೊ ಇವನು ನಮಗೆ ಈ ಗಾಡಿನ ತಗೊಂಡು ಹೋಗಕ್ಕೆ ಬಿಡ್ತಾನೆ, ಅದಕ್ಕೋಸ್ಕರ ಪ್ರಾಬ್ಲಮ್ ಇಲ್ಲ. ಇಲ್ಲಾಂದರೆ ನಾವು ಬೇರೆ ಗಾಡಿ ಹುಡ್ಕಬೇಕಿತ್ತು. ಅವಾಗ ಇವನು ಅದಕ್ಕೆ 1 ಮಿಲಿಯನೇ ಕೊಟ್ಟು ತಗೊಂಡಿದ್ದಾನೆ ಈ ಗಾಡಿಗೆ, ಯಾಕಂದರೆ ಇದು ವಿಂಟೇಜ್ ಕಾರ್ ಆಗಿರೋಕ್ಕೆ ಫುಲ್ ಕಾಸ್ಟ್ಲಿ ಆಗಿರುತ್ತೆ ಅದಕ್ಕೋಸ್ಕರ. ಓಕೆ, ಅವಾಗ ನಾವು ಉಲ್ಟಾ ತಗೋಬೇಕಾಗುತ್ತೆ. ಓಕೆ, ನಮಗೆ ಗಾಡಿನ ಫಸ್ಟ್ ತಿರುಗಿಸೋಣ, ಫಸ್ಟ್ ತಿರುಗಿಸ್ಬಿಟ್ಟು ತಗೊಂಡು ಬರೋಣ. ಓಕೆ, ಅವಾಗ ಇಲ್ಲಿಂದ ತಗೊಂಬಂದ್ಬಿಟ್ಟು ಟರ್ನ್ ಮಾಡಬೇಕು. ಓಕೆ, ಈ ಗಾಡಿ ಸಿಕ್ಕಾಕೊಳ್ಳುತ್ತ ಗೊತ್ತಿಲ್ಲ, ಮೆಲ್ಲೆ ತಗೊಂಡು ಹೋಗೋಣ ನಮಗೆ. ಓಕೆ, ಫಸ್ಟ್ ನಮಗೆ ನೋಡೋಣ ಇಲ್ಲಿ ಆಗುತ್ತಾ ಅಂತ ಫಸ್ಟ್ ಫಿಕ್ಸ್ ಮಾಡೋಕ್ಕೆ. ಓಕೆ, ಓ ಶಟ್ 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 ಶಟ್, ಗಾಡಿನ ಇದು ಮಾಡಿಬಿಟ್ಟೆ. ಫಸ್ಟ್ ನಾನು ಇದ್ರ ಕೆಳಗೆ ಮಾಡ್ತೀನಿ. ಸೊ ಕೆಳಗೆ ಆಗುತ್ತೆ. ಸೊ ಇದ್ರ ಕಂಟ್ರೋಲ್ಸ್ ಎಲ್ಲ ನಾನು ಮರ್ತೋಯ್ತು ಇವಾಗ. ಓಕೆ, ಒಂದು ನಿಮಿಷ. ಓಕೆ, ಇದ್ರ ಕಂಟ್ರೋಲ್ಸ್ ಓಕೆ, ಅವಾಗ ಇದು ಕನೆಕ್ಟ್ ಆಯ್ತು ಅಂದ್ಕೊಂಡಿದ್ದೀನಿ. ಯಾ, ಕನೆಕ್ಟ್ ಆಯಿತು. ಓಕೆ, ಕನೆಕ್ಟ್ ಆಗಿದೆ. ಸೊ ಇದನ್ನ ಹೊರಗಡೆ ತಗೊಂಡು ಹೋಗ್ತಿದ್ದೀವಿ ನಾವು. ಓಕೆ, ನೋಡ್ಬೋದು ಒಳಗಡೆ ತಗೊಂಡೋಗ ಅದ್ರ ಕಲರ್ ಎಲ್ಲ ಸೆಟ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಗಾಡಿ. ಸೊ ಹಂಗಿದೆ, ಆ ಲುಕ್ ಹಂಗಿದೆ.
ಯಾವಾಗ ನಮಗೆ ಆ ಗಾಡಿ ಹತ್ರ ತಗೊಂಡು ಹೋಗೋಣ ಫಸ್ಟ್ ಇಲ್ಲಿಂದ ತಿರುಗಿಸ್ಬೇಕು. ಓಕೆ, ಟೋ ಟ್ರಕ್ಗೆ ಎಳಿಯೋಕ್ಕಾಗ್ತಿಲ್ಲ, ಅಷ್ಟು ವೆಯ್ಟ್ ಉಂಟು ಈ ಗಾಡಿ. ವಿಂಟೇಜ್ ಕಾರ್ ಆಗಿದ್ದಕ್ಕೆ, ಹಳೇದಾಗಿದ್ದಕ್ಕೆ ಫುಲ್ಲು ಕಷ್ಟ ಎಳಿಯಕ್ಕೆ ಹೇಳಿ. ಓಕೆ, ಅವಾಗ ನಾವು ಮೆಲ್ಲೆ ಮೆಲ್ಲೆ ತಗೊಂಡು ಹೋಗ್ತೇವೆ. ನೋಡ್ಬೋದು ಟೋ ಟ್ರಕ್ ಮೆಲ್ಲೆ ಮೆಲ್ಲೆ ಹೋಗ್ತಾ ಉಂಟು. ಓಕೆ 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 ಓಕೆ, ಅವಾಗ ನಮ್ಮ ಗಾಡಿನ ಈ ಟೋ ಟ್ರಕ್ನ ಇಲ್ಲಿ ಹಾಕ್ಬಿಡೋಣ. ಈ ಟೋ ಟ್ರಕ್ ನಮಗೆ ಬೇಕಂತಿಲ್ಲ. ಓಕೆ, ಒಂದು ನಿಮಿಷ ಡಿಟ್ಯಾಚ್ ಮಾಡಿಬಿಡ್ತೀನಿ. ಸೊ ಡಿಟ್ಯಾಚ್ ಮಾಡೋದು ಆಗಲ್ಲ, ಫಸ್ಟ್ ಡಿಟ್ಯಾಚ್ ಮಾಡಿಬಿಡ್ತೀನಿ. ಓಕೆ ಗೈಸ್, ಅವಾಗ ನಾವು ಡಿಟ್ಯಾಚ್ ಮಾಡಿದ್ದೀವಿ ಕಾರ್ನ. ಮತ್ತೆ ಇವಾಗ ಏನು ಮಾಡಬೇಕಂದ್ರೆ ಇದಕ್ಕೆ ಹಾಕೋಣ ಫಸ್ಟು. ಸೊ ನಾವು ಗಾಡಿನ ಮೆಲ್ಲ ಇದಕ್ಕೆ ಹೆಂಗಾದ್ರೂ ಹತ್ಸೋಕ್ಕಾಗುತ್ತೆ, ಸ್ಟಾರ್ಟ್ ಅಂತೂ ಆಗಲ್ಲ. ಸೊ ಮೆಲ್ಲ ತಳ್ಕೊಂಡು ಹತ್ಸಬೇಕು. ಸೊ ಫಸ್ಟ್ ನಮಗೆ ಬೇಗ ಇದ್ದ ಮೇಲೆ ಹತ್ಸೋದು. ಗೈಸ್, ಅವಾಗ ನಾವು ಗಾಡಿನಲ್ಲಿ ಇಲ್ಲಿ ಹಾಕಿದ್ದೀವಿ. ಸೊ ಇವಾಗ ನಾವು ಡೈರೆಕ್ಟ್ ನಮ್ಮ ಬೆನ್ನಿದು ಶೋರೂಮ್ಗೆ ಹೋಗ್ಬೇಕು, ಅಂದರೆ ಶೋರೂಮ್ ಅಲ್ಲ, ಸಾರಿ, ಗ್ಯಾರೇಜ್ಗೆ ಹೋಗ್ಬೇಕು. ಯಾಕಂದರೆ ನಾವು ಇದನ್ನ ಮಾಡಿಫಿಕೇಶನ್ ಮಾಡಕ್ಕೆ ಅಲ್ಲೇ ಹೋಗ್ಬೇಕು. ಓಕೆ, ಟ್ರಕ್ ಟೈರ್ ನೋಡಿ ಫುಲ್ ಕೆಳಗೆ ಹೋಗ್ಬಿಟ್ಟಿದೆ. ಸೊ ಮೆಲ್ಲೆ ನಾವು ಇನ್ನು ರಿವರ್ಸ್ ತೆಗೆದು ಟರ್ನ್ ಮಾಡಿಬಿಟ್ಟು ಹೋಗ್ಬೇಕು. ಓಕೆ ಗೈಸ್, ಅವಾಗ ಏನೆಲ್ಲ ತಗೊಂಡು ಹೊಡಿತಾ ಉಂಟು, ಟರ್ನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು ಇಲ್ಲಿ. ಓಕೆ, ಅವಾಗ ಈ ಗಾಡಿನ ತಗೊಂಡು ಹಂಗೆ ಹೋಗ್ಬೇಕು, ತುಂಬ ಸ್ಲೋ ಆಗಿ ಹೋಗ್ತಾ ಉಂಟು, ಆದರೆ ಎಣ್ಣೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಇದನ್ನ ನಾವು ಡೈರೆಕ್ಟ್ ನಮ್ಮ ಬೆನ್ನಿದು ಗ್ಯಾರೇಜಿಗೆ ಹೋಗಿ ತಗೊಂಡು ಹೋಗೋಣ. ಓಕೆ ಗೈಸ್, ಗಾಡಿ ನೋಡ್ಬೋದು ಫುಲ್ಲು ಹೊಗೆಯಲ್ಲಿ ತುಂಬಿದೆ, ಫುಲ್ ಹೊಗೆ ಬರ್ತಾ ಉಂಟು. ಓಕೆ, ಅವಾಗ ಇಲ್ಲಿ ಫುಲ್ ಹೈವೇ ಅಂದ್ರೆ ಗಾಡಿ ಬರ್ತಾನೆ ಇರುತ್ತೆ. ಸೊ ಮೆಲ್ಲೆ ತಗೊಂಡು ಹೋಗೋಣ, ಯಾಕಂದರೆ ಇಲ್ಲಿ ವಿಂಟೇಜ್ ಕಾರ್ ಹೋಗ್ಬಿಟ್ರೆ ಮತ್ತೆ ನಮ್ಮ ಲಮ್ಮಾರ್ ಸಿಗೋದು ಡೌಟ್. ಅದಕ್ಕೋಸ್ಕರ ನಾವು ಇದರಲ್ಲೇ ತಗೊಂಡು ಹೋಗೋಣ. ಸೊ ಅವಾಗ ನಮಗೆ ಬೇಗ ನಮ್ಮ ಬೆನ್ನಿದು ಗ್ಯಾರೇಜಿಗೆ ಹೋಗೋಣ. ಓಕೆ ಗೈಸ್, ಅವಾಗ ನಮ್ಮ ಬೆನ್ನಿದು ಗ್ಯಾರೇಜಿಗೆ ನಾವು ತಲುಪಕ್ಕಾಗಿದ್ದೀವಿ. ಟ್ರಕ್ ನಮ್ದು ಟರ್ನ್ ಮಾಡೋಕ್ಕೆ ತುಂಬ ಕಷ್ಟ ಆಯ್ತು, ಟರ್ನ್ ಮಾಡುವಾಗ ಏನಾದಕ್ಕೆ ಒಂದು ಗುದ್ದುತ್ತೆ, ಅದಕ್ಕೋಸ್ಕರ ಹೆಂಗೆ ಲಾಟರ್ಸ್ ಗುದ್ದುತ್ತ. ಸೊ ಇಲ್ಲಿಂದ ನಾವು ಹೋಗೋಣ ನಮ್ಮ ಬೆನ್ನಿದು ಗ್ಯಾರೇಜಿಗೆ. ಸೊ ಇಲ್ಲೇ ಪಕ್ಕದಲ್ಲಿ, ಸೊ ನಮ್ಮ ಬೆನ್ನಿದು ಗ್ಯಾರೇಜಿಗೆ ಈ ಗಾಡಿನ ಬಿಟ್ಟುಬಿಟ್ಟು ನಮಗೆ ಇನ್ನೊಂದು ಗಾಡಿ, ನಮಗೆ ಪರ್ಸ್ನಲ್ ಆಗಿ ಒಂದು ಗಾಡಿ ತಗೊಳಕ್ಕೆ ಹೋಗ್ಬೇಕು. ಸೊ ನಮ್ಮ ಲಾಸ್ ಸಂಡೇಸಲ್ಲಿ ಒಂದು ಶೋರೂಮ್ ಓಪನ್ ಆಗಿರುತ್ತೆ. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಬೇರೆ ಕಾರ್ ತೆಗಿಬೇಕು. ಆ್ಯಂಡ್ ಇನ್ನೊಂದು ವಿಷಯ ಅಂದರೆ ನಾವು ನಮ್ಮ ಹಳೆ ಶೋರೂಮ್ನ, ಅಂದರೆ ಪ್ರೆಸೆಂಟಾಗಿ ಇದ್ದಿದ್ದ ಶೋರೂಮ್ನ ಫುಲ್ ಒಡ್ಸಾಕಿದ್ವಿ. ಸೊ ನಾವು ಆ ವಿಡಿಯೋಲಿ ತೋರಿಸಲಿಲ್ಲ ಅಷ್ಟೇ. ಸೊ ಅದನ್ನ ಒಡ್ಸಾಕ್ಬಿಟ್ಟು ಇವಾಗ ಹೊಸದು ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ತೀವಿ. ಸೊ ಅದನ್ನ ಮತ್ತೆ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಸೊ ಅವಾಗ ನಮ್ಮ ಬೆನ್ನಿದು ಗ್ಯಾರೇಜ್ ಬಂತು. ಓಕೆ, ಅವಾಗ ನಾವು ಇಲ್ಲಿ ಗಾಡಿನ ಟ್ರಕ್ನ ಒಳಗೇನೆ ತಗೊಂಡು ಹೋಗ್ಬೇಕು, ಯಾಕಂದರೆ ಈ ಗಾಡಿ ಸ್ಟಾರ್ಟ್ ಆಗಲ್ಲ, ಅದಕ್ಕೆ ಈ ಗಾಡಿನ ಕೆಳಗೆ ಇಳಿಸ್ಬೇಕಲ್ಲ, ಬೆನ್ನಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಟ್ರಕ್ ಜೊತೆಗೇ ಈ ಕಾರ್ನ ತಗೊಂಡು ಹೋಗೋಣ. ಸೊ ಈ ಕಾರು ಹೋಗುತ್ತೆ ಇದ್ರೊಳಗೆ ಅಂತ ಗೊತ್ತಿಲ್ಲ. ಓಕೆ, ಹೋಗುತ್ತೆ ಅಂದ್ಕೊಂಡಿದ್ದೀನಿ, ಅಷ್ಟು ಚಿಕ್ಕದು. ಓಕೆ, ಬೆಲ್ಲೆ ಮೇಲೆ ತಗೊಂಡು ಹೋಗೋಣ ನಮಗೆ. ಓಕೆ, ಅವಾಗ ನಮ್ಮ ಪೆನ್ನಿ ಒಳಗೆಲ್ಲೋ ಇರ್ತಾನೆ ಅಂತ ಗೊತ್ತಿಲ್ಲ, ಎಲ್ಲೆಲ್ಲಿ ಕಾಣ್ತಾ ಇಲ್ಲ ನಮ್ಮ ಪೆನ್ನಿನ. ಓಕೆ, ನಮ್ಮ ಗಾಡಿನ ಇಲ್ಲಾದ್ರೂ ನಿಲ್ಸೋಣ ಫಸ್ಟ್ ಇವಾಗ. ಮತ್ತೆ ನಮ್ಮ ಪೆನ್ನಿನ ಕರೆದು ಬಿಟ್ಟು ನಮಗೆ ನೋಡ್ಬೋದು. ಸೊ ನಮ್ಮ ಪೆನ್ನಿನ ನಮಗೆ ಕರೆಯೋಣ ಹೋಗ್ಬಿಟ್ಟು, ಫಸ್ಟ್ ಗಾಡಿ ಇಲ್ಲೇ ಇರಲಿ, ನಮ್ಮ ಪೆನ್ನಿ ಮೇಲ್ಗಡೆ ಎಲ್ಲಾದ್ರೂ ಇರ್ತಾನ ಅಂತ ನೋಡ್ಬೇಕು. ಓಕೆ, ಅವಾಗ ನಮ್ಮ ಪೆನ್ನಿನ ನಾವು ಇಲ್ಲೆಲ್ಲ ಹುಕ್ಬೇಕು, ಇವಾಗ ಇಲ್ಲಿ ಕಾಣ್ತಾ ಇಲ್ಲ ನಮ್ಮ ಪೆನ್ನಿ, ಇಲ್ಲೇ ಎಲ್ಲೂ ಕಾಣ್ತಾ ಇಲ್ಲ. ನಮ್ಮ ಬೆನ್ನು ಯಾರು ಸುಮಾರು ಹೊತ್ತಾಗಿ ಮೀಟ್ ಮಾಡಿದ್ದಿಲ್ಲ ನಾವು. ಸೊ ಗೊತ್ತಲ್ಲ, ಎಕ್ಸಾಮ್ಸ್ ಆಗಿದ್ದಕ್ಕೆ, ಅದಕ್ಕೋಸ್ಕರ ನಮ್ಮ ಗಾಡಿ ಇಲ್ಲಿ ಬಿಟ್ಟುಬಿಟ್ಟು ನಮಗೆ ಬೆನ್ನಿನ ಹುಡ್ಕೋಣ ಬೆಲ್ಲೆಲ್ಲಾದರೂ. ಸೊ ಓಕೆ, ಸೈಡಿಂದ ನಮಗೆ ಹೋಗೋಣ. ಇದು ನಮ್ಮ ಬೆನ್ನಿದು ವರ್ಷಪ್ಪ, ಬೆನ್ನಿದ್ದು ಸ್ವಂತ ವರ್ಷಪ್ ಇದು. ಸೊ ಇವಾಗ ನಮ್ಮ ಶೋರೂಮ್ ಇಲ್ಲದಕ್ಕೆ ಇಲ್ಲಿ ಬಂದು ಕೂತಿವಿ. ಓಕೆ ಗೈಸ್, ಅವಾಗ ಅಲ್ಲಿ ನೋಡಿ ನಮ್ಮ ಬೆನ್ನಿ ಅಲ್ಲಿ ಕೂತಿ ಏನು ಅಂತ. ಸೊ ನಮ್ಮ ಬೆನ್ನಿಗೆ ವಿಷಯ ಹೇಳೋಣ ಗಾಡಿನ ರೆಡಿ ಮಾಡೋಕ್ಕೆ, ಆ್ಯಂಡ್ ನಮಗೆ ಇವಾಗ ಹೊರಗಡೆ ಹೋಗ್ಬೇಕಲ್ಲ. ಸೊ ನಮಗೆ ಬೆನ್ನಿಗೆ ಹೇಳ್ಬಿಟ್ಟು ಹೋಗೋಣ. ಓಕೆ ಗೈಸ್, ಅವಾಗ ನಮ್ಮ ಬೆನ್ನಿ ಹೋಗ್ತಾ ಇದ್ದಾನೆ ಅಲ್ಲಿ ಪ್ಲೇಸಿಗೆ. ಸೊ ಅವನು ಗಾಡಿನೆಲ್ಲ ನೋಡ್ಬಿಟ್ಟು ಮತ್ತೆ ಮಾಡಿಫಿಕೇಶನ್ ಎಲ್ಲ ಮಾಡ್ತಾನೆ. ಸೊ ನಾವು ಇಲ್ಲಿಂದ ಹೋಗೋಣ. ಸೊ ಗಾಡಿ ಹೆಂಗೆ ಆಗುತ್ತೆ ಅಂತ ಗೊತ್ತಿಲ್ಲ, ಫುಲ್ಲು ಹೊಗೆ ಎಲ್ಲ ಬರ್ತಾ ಉಂಟು. ಸೊ ನಮ್ಮ ಬೆನ್ನಿ ಮೇಲೆ ಇರೋದೆಲ್ಲ ಹೆಂಗೆ ಮಾಡಿಫಿಕೇಶನ್ ಮಾಡಿ ಹೆಂಗೆ ಇರ್ತಾ ಅಂತ ನೋಡಿಲ್ಲ. ಸೊ ಬೆನ್ನಿ ಎಲ್ಲ ನೋಡ್ತಾ ಇದ್ದಾನೆ, ಅಷ್ಟೊತ್ತಿಗೆ ನಾವು ನಮ್ಮ ಶೋರೂಮ್ ಹೋಗ್ಬಿಟ್ಟು ನಮಗೆ ಗಾಡಿನ ಪರ್ಚೇಸ್ ಮಾಡೋಣ. ಸೊ ಲೆಸ್ಟರಲ್ಲಿ ಅಲ್ಲೇ ಇದ್ದಾರೆ. ಸೊ ಅಲ್ಲಿ ಅವ್ರನ್ನ ಕರೀದಕ್ಕೆ ಸುಮ್ಮನೆ, ಸೊ ನಾವೇ ಹೋಗ್ಬಿಡೋಣ ನಮ್ಮ ಶೋರೂಮ್ಗೆ. ಫಸ್ಟು ನಾವು ಇಲ್ಲಿಂದ ಇದೊಂದು ಗಾಡಿ ತಗೊಂಡು ಹೋಗೋಣ, ಯಾಕಂದರೆ ಬೇರೆ ಗಾಡಿ ಇಲ್ಲ. ಸೊ ಇದೇ ಗಾಡಿ ತಗೊಂಡು ಹೋಗಬೇಕಾಗುತ್ತೆ. ಓಕೆ ಗೈಸ್, ಅವಾಗ ನಮ್ಮ ಅಲ್ಲಿ ಫ್ರಾಂಕಿಲ್ಲ ಲಾಕ್ ಕೀಯಲ್ಲಿ ಓಪನ್ ಮಾಡಿದ್ದಾನೆ. ಸೊ ಇವಾಗ ನಾವು ಗಾಡಿನ ಮೇಲೆ ತಗೊಳ್ಳೋಣ. ಓಕೆ ಗೈಸ್, ಅವಾಗ ನಾವು ಆ ಲೊಕೇಶನ್ಗೆ ಬೇಗ ಹೋಗೋಣ. ಓಕೆ ಗೈಸ್, ಅವಾಗ ನಾವು ಮಾರ್ಕ್ ಮಾಡಿದ್ದೀವಿ ಲೊಕೇಶನ್ ಎಲ್ಲ. ಸೊ ಇವಾಗ ನಾವು ಡೈರೆಕ್ಟ್ ಆ ಶೋರೂಮ್ಗೆ ಹೋಗೋಣ. ಸೊ ಹೊಸ ಶೋರೂಮ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ನೋಡಿಲ್ಲ ಇಷ್ಟು ದಿನ, ಅದಕ್ಕೋಸ್ಕರ ನಾವು ನೋಡ್ಬಿಟ್ಟು ಒಂದು ಯಾವ ಥರ ಗಾಡಿ ಅಂದರೆ ನಾವು ನಮ್ಮ ಲೆಸ್ಟರ್ ಲಮರ್ ಎಲ್ಲರೂ ನಾವೆಲ್ಲರೂ ಗ್ಯಾಂಗ್ ಆಗಿ ಹೋಗೋಕ್ಕೆ ಒಂದು ಗಾಡಿ ಅಂತ ಹೇಳಿದ್ವಿ. ಸೊ ನಾವು ಮಾತ್ರ ಇರೋದು ಆಲ್ಮೋಸ್ಟ್ ಎಲ್ಲ 2 ಸೀಟರ್ ಮಾತ್ರ ಇರೋದು ಜಾಸ್ತಿ. ಸೊ ನಾವು ಒಂದು 4 ಸೀಟರ್ ಆಗಿ ದೊಡ್ಡ ಒಂದು ಎಕ್ಸಿವಿ ಟೈಪ್ ಕಾರ್ ತೆಗಿತಾ ಇದ್ವಿ. ಸೊ
ಸೊ ನಮಗೆ ಬೇಗ ಇದಕ್ಕೆ ಹೋಗ್ಬಿಟ್ರೆ ನೋಡೋಣ ಫಸ್ಟ್ ಸೊ ಯಾವ ಯಾವ ಕಾರ್ ಇದೆ ಅಂತ. ಸೊ ದುಡ್ಡೆಲ್ಲ ಉಂಟು ಇವಾಗ ಸದ್ಯಕ್ಕೆ, ಸೊ ನಮಗೆ ಶೋರೂಮ್ ಬಿಲ್ಡ್ ಮಾಡೋಕ್ಕೆ ದುಡ್ಡು ಬೇಕು. ಸೊ ಅದಕ್ಕೋಸ್ಕರ ನಾವೆಲ್ಲ ಪ್ಲ್ಯಾನಿಂಗ್ ಮಾಡಬೇಕು. ಸೊ ಫಸ್ಟ್ ನಾವು ಈ ಗಾಡಿನ ತಗೊಳ್ಳೋಕ್ಕೆ ಬೇಗ ಶೋರೂಮ್ಗೆ ಹೋಗೋಣ. ಓಕೆ ಗೈಸ್, ಅವಾಗ ನಮ್ಮ ಶೋರೂಮ್ಗೆ ನಾವು ತಲುಪಕ್ಕೆ ಆಗಿದ್ದೀವಿ. ಸೊ ಇಲ್ಲಿಂದ ನಾವು ರೈಟ್ ತಗೊಂಡು ನಮ್ಮ ಶೋರೂಮ್ ಬರೋಕ್ಕಾಯಿತು. ಓಕೆ, ಇದೇ ಕಂಡ್ಕೊಂಡಿದ್ದೀನಿ ಶೋರೂಮ್. ಓಕೆ, ಸ್ವಲ್ಪ ಮುಂದೆ ಹೋಗಿ ನಮಗೆ. ಓಕೆ ಗೈಸ್, ಅವಾಗ ಇದೇ ನಮ್ಮ ಶೋರೂಮ್. ಸೊ ಅಲ್ಲಿ ನೋಡ್ಬೋದು ನಿಮಗೆ. ಓಕೆ ಗೈಸ್, ಎಷ್ಟು ಗಾಡಿ ಇದೆ ಅಂತ ನೋಡ್ಬೋದು. ಓಕೆ, ನಮ್ಮ ಗಾಡಿನ ಇಲ್ಲಿ, ಈ ಗಾಡಿನ ಇಲ್ಲಿ ಹಾಕೋಣ ಸೈಡಲ್ಲಿ. ಸೊ ಈ ಗಾಡಿ ನಮ್ಮದಂತೂ ಅಲ್ಲ, ಸುಮ್ಮನೆ ತಗೊಂಡ್ಬಂದು. ಅದ್ರ ನಮಗೆ ಗಾಡಿನ ಇಲ್ಲಿಂದ ಹಾಕ್ಬಿಟ್ಟು ಒಳಗಡೆ ಹೋಗಿ ನೋಡೋಣ. ಓಕೆ ಗೈಸ್, ಎಲ್ಲ ಸೂಪರ್ ಕಾರ್ಸ್ ಎಲ್ಲ ಇದೆ. ನಾವು ಫಸ್ಟ್ ಇದರೊಳಗೆ ಎಂಟ್ರ್ ಆಗ್ಬಿಟ್ಟು ಕರೆಕ್ಟಾಗಿ ನೋಡೋಣ. ಓಕೆ ಗೈಸ್, ಅವಾಗ ಲಕ್ಸುರಿ ಆಗಿದೆ ಶೋರೂಮ್ ಅಂತ ದೊಡ್ಡದಾಗಿ. ಓಕೆ ಗೈಸ್, ಅವಾಗ ಇಲ್ಲಿ ಸೂಪರ್ ಕಾರ್ಸ್ ಎಲ್ಲ ಸುಮಾರು ಇದೆ ಆ್ಯಂಡ್ ಸುಮಾರು ಜನನು ಬಂದಿದ್ದಾರೆ. ಸೊ ಇವಾಗ ರೀಸೆಂಟಾಗಿ ಓಪನ್ ಆಗಿದ್ದು ಹಾಕ್ಕೊಂಡಿದ್ದೀನಿ. ಓಕೆ ಗೈಸ್, ಅವಾಗ ಓಕೆ ನಾ ಈ ಕಡೆ ಅಲ್ಲಿ ಬಂದೆ. ಸೊ ಆ ಕಡೆ ಎಲ್ಲ ಹೋಗ್ಬಿಟ್ಟು ನಮಗೆ ನೋಡೋಣ. ಓಕೆ, ಇದು ಯಾವುದೊಂದು ಇದ್ರದ್ದು ಪ್ಯಾಕ್ ಏನಪ್ಪ ಇದು ನೋಡ್ಬೋದು. ಓ, ಎಕ್ಸಾಸ್ಟ್ ನೋಡಿ ಹೆಂಗಿದೆ ಅಂತ, ರೌಂಡ್ ಫುಲ್ ದೊಡ್ಡದಾಗಿದೆ. ಸೊ ಇದ್ರದ್ದು ಹಿಂದೆ ಎರಡು ಗಾಡಿ ಇದೆ, ಟೆರ್ಸ್ ಅನ್ಕೊಡಿ. ಓಕೆ, ಟೆರ್ಸ್ ಟೈಪ್ ಆಗಿದೆ, ಟೆರ್ಸ್ ಅಲ್ಲ ಟೆರ್ಸ್ ಟೈಪ್ ಇರೋದು. ಓಕೆ ಗೈಸ್, ಅವಾಗ ಇಲ್ಲಿ ನೋಡಿ ಒಂದು ಜೀಪ್ ಅಂದರೆ ಇದು ಬೆನ್ಸ್. ಓಕೆ ಓಕೆ, ಆ ಬೆನ್ಸ್ ಆಕ್ಚುಲಿ ಇದು ಬೆನ್ಸ್ ಕಂಪನಿದು ಒಂದು ಜೀಪ್ ಥರ. ಅಂದರೆ ಹೆಂಗಿದೆ ಅಂದರೆ ಇದು ಸೆಟ್ ಆಗಿದೆ, ಯಾಕೆಂದರೆ ನಮ್ಮದು ನಾವು ಹೇಳಿದಂದರೆ ಎಕ್ಸಿವ್ ಟೈಪ್ ಅಲ್ಲ. ಸೊ ಇದು ಸುಮಾರು ಜನ ಕೂರ್ಬೋದು ಇದರಲ್ಲಿ, ನಾಲ್ಕೈದು ಜನ ಕೂರ್ಬೋದು. ಅದಕ್ಕೋಸ್ಕರ ಇದೇ ತೆಗಿಯೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಂಗೆ ಕಮೆಂಟಲ್ಲಿ ಹೇಳಿ, ಸೊ ನಾವು ಇವಾಗ ತೆಗ್ದಿರ್ತೀನಿ. ಸೊ ಇದೇ ಅಂದ್ಕೊಂಡು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿದೆ. ಇದೆಲ್ಲ ಟೂ ಸೀಟ್ರ್ ಇರೋದು, ಇದು ಮಾತ್ರ ಫೋರ್ ಸೀಟ್ರ್ ಇರೋದು. ಫೋರ್ ಐದು ಫೈವ್ ಸೀಟ್ ಐದು ಜನ ಹೋಗ್ಬೋದು ಅಂದ್ಕೊಳ್ಳಿ. ಸೊ ಇದ್ರ ಮ್ಯಾನೇಜರ್ ಅಂತ ಮಾತಾಡಬೇಕು. ಸರಿ, ಮ್ಯಾನೇಜರು ಎಲ್ಲಿ ಕ್ಯಾಬಿನ್ ರೂಮ್ ಇಲ್ಲ. ಓಕೆ, ಮ್ಯಾನೇಜರ್ ಮೇಲೆ ಅಂದ್ಕೊಳ್ಳಿ, ಮೇಲೆ ಒಂದು ಸ್ಟೆಪ್ ಹೋಗ್ತುಂಟು. ಸೊ ಮ್ಯಾನೇಜರ್ ಎಲ್ಲ ಮೇಲೆ ಕೂತಿದ್ದಾರೆ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಂದ ನಾವು ಹತ್ಕೊಂಡು ಹೋಗೋಣ. ಸೊ ಬೇರೆ ದಾರಿ ಇಲ್ಲ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಂದೆಲ್ಲ ಹತ್ಕೊಂಡು ಹೋಗ್ಬೇಕು ನಮಗೆ. ಸೊ ಬೇರೆ ದಾರಿ ಇಲ್ಲಿ ಕಾಣ್ತಾ ಇಲ್ಲ. ಓಕೆ, ಎಲ್ಲಿಂದೆಲ್ಲ ಜಾಗ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಓಕೆ, ನಾವು ಇಲ್ಲಿಂದ ಹೋಗೋಣ ಈ ಸೈಡ್. ಓಕೆ ಗೈಸ್, ಓಕೆ, ಅವಾಗ ನಾವು ಇಲ್ಲಿಂದ ಹತ್ಕೊಂಡು ಹೋಗೋಣ. ಸೊ ನಮ್ಮ ಮ್ಯಾನೇಜರ್ನ ಮೀಟ್ ಮಾಡಿಬಿಟ್ಟು ಡೀಲಿಂಗ್ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ಪೇಮೆಂಟ್ ಮಾಡಿಬಿಟ್ಟು ಗಾಡಿನ ತಗೊಂಡು ಹೋಗೋಣ ಫಸ್ಟ್. ಓಕೆ ಗೈಸ್, ಅವಾಗ ಒಳ್ಳೆ ಆಫೀಸ್ ಒಳಗಡೆ ಇರೋ ಜನರು. ಓಕೆ, ಅವಾಗ ನಮಗೆ ಹೋಗಿಬಿಟ್ಟು ಕೇಳೋಣ. ಓಕೆ ಗೈಸ್, ಓಕೆ ಇದೇ ಅಂದ್ಕೊಂಡಿದ್ದೀನಿ ಮ್ಯಾನೇಜರ್. ಸೊ ಅವಾಗ ಮ್ಯಾನೇಜರ್ಗೆ ಹೋಗಿಬಿಟ್ಟು ನಮಗೆ ಪೇಮೆಂಟ್ ಎಲ್ಲ ಮಾಡಿಬಿಟ್ಟು ಗಾಡಿನ ತಗೊಳ್ಳೋಣ. ಓಕೆ ಗೈಸ್, ಅವಾಗ ಪೇಮೆಂಟ್ ಎಲ್ಲ ಮಾಡಿದ್ವಿ. ಸೊ ಈ ಗಾಡಿಗೆ ಅವರು 5 ಮಿಲಿಯನ್ ತಗೊಂಡಿದ್ದಾರೆ, ಯಾಕಂದರೆ ಇದು ಲೇಟೆಸ್ಟ್ ಅಂತ, ಇದು ಲಾಸ್ ಏಂಜಲೀಸಲ್ಲಿ ಮಾತ್ರ ಇರೋದು ಅಂತ, ಇವಾಗ ಸದ್ಯಕ್ಕೆ ಲಾಸ್ ಏಂಜಲೀಸಲ್ಲಿ ಮಾತ್ರ ಇರೋದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇದು 5 ಮಿಲಿಯನ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ರು. ಸೊ ಪರವಾಗಿಲ್ಲ, 5 ಮಿಲಿಯನ್ ಕೊಟ್ಬಿಟ್ಟು ನಾವು ಗಾಡಿನ ಫೈನಲಿ ಪರ್ಚೇಸ್ ಮಾಡಿದ್ವಿ. ಓಕೆ ಗೈಸ್, ಅವಾಗ ಇಲ್ಲಿ ಬೇರೆ ಸೂಪರ್ ಕಾರ್ಸ್ಗಳ ಇದೆ. ಓಕೆ ಗೈಸ್, ಬೇರೆ ಸೂಪರ್ ಕಾರ್ಸ್ ಎಲ್ಲ ಇದೆ ಆ್ಯಂಡ್ ಇವಾಗ ಅದ್ರ ಮೇಲೆ ಹತ್ಕೊಂಬಿಟ್ಟೆ ನಾನು. ಓಕೆ, ಅವಾಗ ಇದೇ ಗಾಡಿನ ತಗೊಂಡು ಹೋಗಬೇಕು. ಓಕೆ, ಫಸ್ಟ್ ಪೂರ ಬಿಡೋಣ, ಇಂಟೀರಿಯರ್ ಎಲ್ಲ ಚೆಕ್ ಮಾಡೋಣ. ಓಕೆ, ಇಂಟೀರಿಯರ್ ಸಖತ್ತಾಗಿದೆ ಅಂದ್ಕೊಂಡಿದ್ದೀನಿ. ಓಕೆ ಓಕೆ ಗೈಸ್, ಅವಾಗ ಇಂಟೀರಿಯರ್ ನೋಡ್ಬೋದು ನಿಮಗೆ. ನೇವಿಗೇಷನ್ ಮ್ಯಾನ್ ನೇವಿಗೇಷನ್ ಎಲ್ಲ ಇದೆ ಆ್ಯಂಡ್ ನಮ್ಮ ಸ್ಟಿಯರಿಂಗಲ್ಲಿ ಅದರದ್ದು ಲೋಗೋ ಎಲ್ಲ ಬಂದಿದೆ ಮರ್ಸಿಡಿಸ್ ಬೆನ್ಸ್ದು ಆ್ಯಂಡ್ ಏನಪ್ಪ ಅದರದ್ದು ಡಯಲ್ ಎಲ್ಲ ಸೂಪರ್ ಆಗಿದೆ ಆ್ಯಂಡ್ ಡಯಲ್ ಸ್ಕ್ರೀನಲ್ಲಿ ಬರುತ್ತೆ, ರಿಫ್ಲೆಕ್ಟ್ ಆಗುತ್ತೆ ಆ್ಯಂಡ್ ಎಲ್ಲ ಸೆಟ್ ಆಗಿದೆ ನಾ. ಆ್ಯಂಡ್ ಬಾಕಿ ಬ್ಯಾಗ್ಸ್ ಎಲ್ಲ ಬ್ಯಾಕ್ ಸೀಟ್ ಎಲ್ಲ ಚೆನ್ನಾಗಿದೆ. ಸೊ 4 ಜನ ಕೂರ್ಬೋದು ಮ್ಯಾಕ್ಸಿಮಮ್. ಸೊ ಇನ್ನೂ ಏನಾದರೂ ಅಡ್ಜಸ್ಟ್ ಮಾಡಬೇಕು. ಸಾಕು ಈ ಗಾಡಿ ಇವಾಗ ಸದ್ಯಕ್ಕೆ ನಮಗೆ ಸಾಕು ಅಂತೇಳಿ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಓಕೆ, ಮಾಡಿದ್ವಿ ಆ್ಯಂಡ್ ಗಾಡಿನ ಮೇಲೆ ನಮಗೆ ಹೊರಗಡೆ ತೆಗಿಬೇಕು. ಓಕೆ, ಸೌಂಡ್ ಎಲ್ಲ ಸಾಕಾಗಿದೆ. ಬ್ಲ್ಯಾಕ್ ಕಲರಲ್ಲಿ ಬೈಲೈಟ್ ಮೇನು, ಆ ಥರ ಫುಲ್ ಲಗ್ಜುರಿ ಲುಕ್ಕು ಕೊಡುತ್ತೆ ಬ್ಲ್ಯಾಕ್ ಕಲರ್ ಆಗಿ. ಆ್ಯಂಡ್ ಇವನೇ ಒಬ್ಬ ಮುಂದೆ ನಿಂತಿದ್ದಾನೆ. ಸೊ ಇವ್ರು ಸೈಡ್ ಅಂತೂ ಬಿಡೋಣ ಅಂದ್ಕೊಂಡಿದ್ದೀನಿ. ಸೊ ನಾವು ಹೋಗ್ಬೇಕು ಇವಾಗ ನೋಡಿ ಹೆಂಗೆ ಎದುರ್ತಾ ಇದ್ದಾನೆ ಅಂತ. ಆ್ಯಂಡ್ ಇವಾಗ ನಾವೇನು ಮಾಡಬೇಕಂದ್ರೆ ನಮ್ಮ ಈ ಗಾಡಿನ ತಗೊಂಡು ಹೋಗ್ಬಿಟ್ಟು ನಮ್ಮ ಇದಕ್ಕೆ ಮೈಕಲ್ ಮನೆಯಲ್ಲಿ ಹಾಕ್ಬೇಕು. ಓ ಶಿಟ್ ಶಿಟ್ ಶಿಟ್, ಸಾರಿ ಸಾರಿ ಬ್ರೋ, ಸಾರಿ ಬ್ರೋ, ಐ ಆಮ್ ವೆರಿ ಸಾರಿ. ಸೊ ಅವನೇ ಮಧ್ಯೆ ಇದ್ದ, ನಾನು ನೋಡೈತಿಲ್ಲ. ಸೊ ಇವಾಗ ನಾವು ಮೈಕಲ್ ಮನೆಗೆ ಹೋಗೋಣ, ಯಾಕೆಂದರೆ ಮೈಕಲ್ ಮನೆಗೆ ಹೋಗ್ಬಿಟ್ಟು ಈ ಗಾಡಿ ನಿಲ್ಲಿಸ್ಬಿಟ್ಟು ನಾವು ಪುನಃ ನಮ್ಮ ಬೆನ್ನಿ ಹತ್ರ ಹೋಗ್ಬೇಕು. ಯಾಕಂದರೆ ಬೆನ್ನಿ ನೋಟಿಫಿಕೇಶನ್ ಮಾಡಿರ್ತಾನೆ ಗೊತ್ತಿಲ್ಲ. ಸೊ ಬೆನ್ನಿ ಕಾಲ್ ಮಾಡ್ತಾನೆ ಫಸ್ಟ್ ನಮಗೆ ಮೈಕಲ್ದು ಮನೆಗೆ ಹೋಗೋಣ ಇವಾಗ. ಸೊ ಅಲ್ಲಿ ತನಕ ನಮ್ಮ ಮೈಕಲ್ ಮನೆಗೆ ಹೋಗ್ಬಿಟ್ಟು ಇವರಿಗೆ ಡ್ರೈವರಿಗೆ ಲೆಸ್ಟರಿಗೆಲ್ಲ ನಮ್ಮ ಗಾಡಿನ ತೋರಿಸಿದ್ರೆ ಆಯಿತು. ಓಕೆ, ನಮ್ಮ ಗಾಡಿನ ನಾವು ತಿರುಗಿಸೋಣ, ಈ ಕಡೆ ರಾಂಗ್ ರೂಟಲ್ಲಿ ಬಂದಿದ್ದೀವಿ ನಾವು. ಓಕೆ ಗೈಸ್, ಅವಾಗ ನಾವು ಇಲ್ಲಿಂದ ನಾವು ಮೈಕಲ್ ಮನೆಗೆ ಬೇಗ ಹೋಗೋಣ. ಓಕೆ, ಗಾಡಿ ಕಾಯಿಸ್, ಗಾಡಿ ಫುಲ್ ಸ್ಪೀಡ್ ಇದೆ ಆ್ಯಂಡ್ ಬ್ರೇಕ್ ಮಾಡಿಫಿಕೇಶನ್ ಅಂದರೆ ಅಪ್ಗ್ರೇಡ್ ಮಾಡಿಸ್ಬೇಕು ನಮ್ಮ ಬೆನ್ನಿ ಹತ್ರ ತಗೊಂಡು ಹೋಗ್ಬಿಟ್ಟು. ಇಲ್ಲಾಂದರೆ ಇದು ಒಂಥರ
ಸ್ಟಾಕ್ ವರ್ಷನ್ ಎಲ್ಲ ಇರುತ್ತೆ ಇದು. ಸೊ ಇದನ್ನ ಅಪ್ಗ್ರೇಡ್ ಮಾಡಿಸಿದ್ರೆ ಇನ್ನೂ ಪವರ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ. ಆ್ಯಂಡ್ ಇದು ಓ ಶಿಟ್, ಅವನು ಅವ್ನು ನನ್ನ ಬಿಟ್ಟು ಬಿಟ್ಟು ಹೋಗಿದ್ದ, ಅವನು ಬಿಡಬಾರ್ದು. ಓಕೆ, ಅವನು ಮನೆ ಅಲ್ಲಿಂದ ಎಸ್ಕೇಪ್ ಹಾಕೊಂಡು ಹೋಗ್ತಾ ಇದ್ದಾನೆ. ಸೊ ನಮ್ಮನ್ನ ಹಿಡಿಯೋಕ್ಕೆ ಟ್ರೈ ಮಾಡೋಣ, ಅವ್ನು ಹೋಗಿ ಆಯ್ತು ಅನ್ಕೊಂಡಿದ್ದೀನಿ. ಯಾ ಅವನಲ್ಲಿ ಹೋಗ್ತಾ ಇದ್ದಾನೆ. ಸೊ ನಮಗೆ ಈ ಕಡೆ ಹೋಗ್ಬೇಕಾಗಿತ್ತು, ಅದಕ್ಕೆ ನಾವು ಅವನ್ನ ಬಿಟ್ಟಿದ್ದೀವಿ, ಬದುಕೊಡ್ಲಿ ಬಿಡಿ. ಸೊ ಅವಾಗ ನಮಗೆ ಬೇಗ ನಮ್ಮ ಮೈಕಲ್ ಮನೆಗೆ ಓಕೆ ಗೈಸ್. ಅವಾಗ ನಮ್ಮ ಮೈಕಲ್ ಮನೆಗೆ ನಾವು ತಲುಪಕ್ಕಾಗಿದೆ. ಆ್ಯಂಡ್ ಈ ಗಾಡಿ ಮಾತ್ರ ಫುಲ್ ಸ್ಪೀಡಲ್ಲಿ ಇದೆ. ಸೊ ಸ್ವಲ್ಪ ಮೆಲ್ಲೆ ಓಡಿಸ್ಬೇಕು ಸ್ಪೀಡಲ್ಲಿ ಇರೋದಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ಗಾಡಿ ಮನೆಯೊಳಗೆ ತಕ್ಕೊಂಡು ಹೋಗ್ತೇನೆ. ಓಕೆ, ಅವಾಗ ಇಲ್ಲಿ ನಿಲ್ಲಿಸ್ಬಿಟ್ಟು ನಮಗೆ ಮೈಕಲಿಗೆಲ್ಲ ಹೇಳೋಣ, ಮೈಕಲ್ ಕ್ಲಸ್ಟರ್ಗೆಲ್ಲ ಹೇಳ್ಬೇಕು ವಿಷಯ. ಓಕೆ, ಅವಾಗ ಸಖತ್ತಾಗಿದೆ ಬ್ಲ್ಯಾಕ್ ಕಲರಲ್ಲಿ ಮಾತ್ರ. ನಮ್ಮ ಒಳಗಡೆ ಹೋಗ್ಬಿಟ್ಟು ಅವ್ರನ್ನ ಕರೆದು ಬಿಟ್ಟು ನಮಗೆ ತೋರಿಸ್ಬೇಕು ಗಾಡಿನೆಲ್ಲ. ಓಕೆ, ಅವಾಗ ನಮಗೆ ಬೇಗ ಇಲ್ಲಿಂದ ಹೋಗೋಣ. ಓಕೆ, ಅವಾಗ ಅವ್ರು ನಿಂತಿದ್ದಾರೆ. ಆ್ಯಂಡ್ ಲೆಸ್ಟರ್ ಇನ್ನೂ ಫೋನಲ್ಲೇ ಇದ್ದಾನೆ. ಓಕೆ, ಅವಾಗ ಇವ್ರನ್ನ ನಾವು ಕರ್ಕೊಂಡು ಹೋಗೋಣ, ಸೊ ಅವ್ರು ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಗಾಡಿನ ತೋರ್ಸೋಣ, ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಓಕೆ, ಅವಾಗ ಲೆಸ್ಟರ್ ಬರ್ತಾ ಇದ್ದಾನೆ. ಆ್ಯಂಡ್ ನಮ್ಮ ಮೈಕಲ್ ಡ್ರೈವರ್ ಎಲ್ಲ ಬ್ಯಾಕಲ್ಲಿ ಬರ್ತಾ ಇದ್ದಾರೆ. ಆ್ಯಂಡ್ ಗಾಡಿ ನೋಡಿ, ನನಗಷ್ಟು ತುಂಬ ಇಷ್ಟ ಆಯಿತು, ನಿಮಗೆ ಹೆಂಗೆ ಅನ್ಸಂತ ಕಮೆಂಟಲ್ಲಿ ಹೇಳಿ ಮರ್ಯಾದೆ. ಓಕೆ ಗೈಸ್, ಅವಾಗ ನಮ್ಮ ಡ್ರೈವರ್ ಮೈಕಲ್ ಲೆಸ್ಟರ್ ಎಲ್ಲ ಬಂದಿದ್ದಾರೆ ಹೇಳಿ. ಸೊ ಅವರಿಗೆ ಗಾಡಿ ನೋಡಿ ತುಂಬ ಖುಷಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಮಗೆ ಬೆನ್ನಿ ಹತ್ರ ಹೋಗೋಕ್ಕೆ ಟೈಮ್ ಆಯ್ತು ಅನ್ಕೊಳ್ಳಿ. ಸೊ ಇವಾಗ ನನಗೆ ಈ ಗಾಡಿ ತಗೊಳೋಕ್ಕಾಗಲ್ಲ, ಇದು ಹೊಸದಂದರೆ ಇವಾಗ ಇದು ಇವಾಗ ಯೂಸ್ ಮಾಡಲ್ಲ. ನಾವು ಯಾವಾಗ ಯೂಸ್ ಮಾಡೋದಂದ್ರೆ ಇದು ಎಲ್ಲಿಗಾದರೂ ನಾವೆಲ್ಲರೂ ಹೋಗ್ಬೇಕಾದ್ರೆ ಮಾತ್ರ ಯೂಸ್ ಮಾಡೋದು ಇದು. ಯಾಕಂದರೆ ಅಷ್ಟು ಸ್ಪೀಡ್ ಇರಲ್ಲ ಇದು, ಅಂದರೆ ಎಕ್ಸಿವ್ ಟೈಪ್ ಗಾಡಿ ಆಗಿದ್ದಕ್ಕೆ ಅಷ್ಟು ಸ್ಪೀಡ್ ಇರಲ್ಲ ಸೂಪರ್ ಕಾರ್ ಕಂಪೇರ್ ಮಾಡಿದಂಗೆ. ಸೊ ಸ್ಪೀಡ್ ಅಷ್ಟು ಇಲ್ಲಾಂದ್ರೆ ಸೂಪರ್ ಕಾರ್ ಕಂಪೇರ್ ಮಾಡೋದಷ್ಟು ಸ್ಪೀಡ್ ಇರಲ್ಲ. ಅದಕ್ಕೋಸ್ಕರ ನಾವು ಇವಾಗ ನಮ್ಮಲ್ಲಿ ಜಿಮ್ಮಿದು ಇದು ಉಂಟಲ್ಲ, ಜಿಮ್ಮಿದು ನಿಸಾನ್ ಜಿಟಿ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ನಾವು ಮೈಕಲ್ಲಿಗೆ ಹೇಳಿದ್ದೀವಿ ನಾವು. ಓಕೆ ಗೈಸ್, ಅವಾಗ ನಮ್ಮ ಜಿಮ್ಮಿದು ಕಾರ್ ಬೇಗ ತಗೊಳ್ಳೋಣ. ಓಕೆ ಗೈಸ್, ಈ ಕಾರ್ ಮಾತ್ರ ಇನ್ನೂ ಸ್ಪೀಡ್ ಉಂಟು. ಸೊ ನಿಮ್ಮ ನಿಸಾನ್ ಜಿಟಿ ಆರ್ ಗೊತ್ತಿರುತ್ತೆ, ನಿಮ್ಮ ನಿಸಾನ್ ಜಿಟಿ ಆರ್ ಹೆಂಗೆ ಅಂತ. ಇದು ಸೌಂಡ್ ಮಾತ್ರ ಬೇರೆ ಲೆವೆಲ್ ಆಗಿರುತ್ತೆ. ಆ್ಯಂಡ್ ಇದನ್ನ ತಗೊಂಡು ಹೋಗ್ಬಿಟ್ಟು ನಾವು ಬೇಗ ನಮ್ಮ ಬೆನ್ನಿದ ಶಾಪಿಗೆ ಬೇಗ ಹೋಗಬೇಕು. ಓಕೆ, ಅವಾಗ ನಮ್ಮ ಬೆನ್ನಿ ಶಾಪು ಇವಾಗಷ್ಟು ನೆನಪಿಲ್ಲ. ಓಕೆ, ಇಲ್ಲಿದೆ ನಮ್ಮ ಬೆನ್ನಿದ ಶಾಪ್, ಇಲ್ಲಿದೆ. ಆ್ಯಂಡ್ ನಮಗೆ ಬೇಗ ಇವಾಗ ನಮ್ಮ ಬೆನ್ನಿದ ಶಾಪಿಗೆ ಹೋಗೋಕ್ಕೆ ನೋಡೋಣ. ಓಕೆ, ಗೇಟ್ ಎಲ್ಲ ಓಪನ್ ಆಗಿದೆ. ಓಕೆ, ಸೌಂಡ್ ನೋಡ್ಬೋದು, ಸೌಂಡ್ ತೋರಿಸ್ತೀನಿ ಒಂದು ನಿಮಿಷ ನೋಡಿ. ಓಕೆ, ಸೌಂಡ್ ನೋಡ್ಬೋದು ನಿಮಗೆ, ಟೈರ್ ಎಲ್ಲ ಫುಲ್ ಸ್ಮೋಕ್ ಎಲ್ಲ ಬರ್ತಾ ಇದೆ, ಬ್ಯಾಕ್ ಎಕ್ಸಾಸ್ಟು ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಇನ್ನು ತಗೊಂಡು ಹೋಗ್ಬಿಟ್ಟು ನಮ್ಮ ಬೆನ್ನಿದ ಶಾಪಿಗೆ ಬೇಗ ಗ್ಯಾರೇಜಿಗೆ ಬೇಗ ಹೋಗ. ಓಕೆ, ಅವಾಗ ನಮಗೆ ನಮ್ಮ ಬೆನ್ನಿದು ಗ್ಯಾರೇಜಿಗೆ ತಲುಪಕ್ಕಾಗಿದ್ದೀವಿ. ಸೊ ನೋಡ್ಬಿಟ್ಟು ಗಾಡಿನ ಫಸ್ಟ್ ನನಗೆ ನೋಡೋಕ್ಕೆ ತುಂಬ ಕ್ಯೂರಿಯಾಸಿಟಿ ಆಗ್ತಾಯಿದೆ, ಯಾಕೆಂದರೆ ಆ ಗಾಡಿನ ಹೆಂಗೆ ನಮ್ಮ ಬೆನ್ನಿ ರೆಡಿ ಮಾಡಿರ್ತಾನೆ ಅಂತ ನಮಗೆ ನೋಡೋಣ. ಆ್ಯಂಡ್ ನಮಗೆ ನಿಸ್ಸಾನ್ ಜಿಟಿ ಅನ್ನು ತಗೊಂಡು ಹೋಗ್ಬಿಟ್ಟು ನಾವು ಇಲ್ಲೇ ಪಾರ್ಕ್ ಮಾಡಬೇಕು ಸೈಡಲ್ಲಿ. ಸೊ ಇದು ತುಂಬ ಫ್ರೆಂಡ್, ನಮ್ಮ ಜಿಮ್ಮಿದ ಗಾಡಿ ನಮ್ಮದಲ್ಲ, ನಾವೇ ಗಿಫ್ಟ್ ಮಾಡಿದೆ ಆ್ಯಕ್ಚುಲಿ, ಆದರೆ ಅದ್ರ ಜಿಮ್ಮಿಗೆ ನಾವು ಕೊಟ್ಟಿದ್ದೆವಲ್ಲ. ಸೊ ಏನಾದರೂ ಗಾಡಿಗಾದರೆ ಮತ್ತೆ ಮೈಕಲ್ ಅದು ಪ್ರಾಬ್ಲಮ್ ಆಗುತ್ತೆ ಅದಕ್ಕೋ ನಮಗೆ. ಓಕೆ, ಅವಾಗ ನಮಗೆ ಬೇಗ ನಮ್ಮ ಬೆನಿದ ಗ್ಯಾರೇಜ್ ಒಳಗಡೆ ಹೋಗೋಣ. ಸೊ ನಮ್ಮ ಗಾಡಿ ಹೆಂಗೆ ಆಗಿತ್ತು ನಮಗೆ ಫಸ್ಟು ನೋಡೋಣ ಇದ್ರೊಳಗೆ ಹೋಗ್ಬಿಟ್ಟು. ಓಕೆ, ನಮ್ಮ ಬೆನ್ನಿ ಒರಿಜಿನಲ್ ಮೋಟರ್ ಸ್ಪೋರ್ಟ್ ಎಲ್ಲ ಹಾಕಿದ್ದಾರೆ. ಓ ಮೈ ಗಾಡ್. ಓಕೆ ಗೈಸ್, ಒಂದ್ಸಲ ನೀವು ಯೋಚನೆ ಮಾಡಿ, ಆ ಕಾರಿಂದ ಈ ಕಾರ್ ಆಗಿದೆ, ಹೆಂಗೆ ಇದೆ ನೋಡ್ಬಿಟ್ಟು. ಇದದು ಏನೋ ಮೇಲೆ ಪೇಂಟ್ ಮಾಡಿರೋ ರೀತಿ ನೋಡಿ ಹೆಂಗೆ ಇದೆ ಅಂತ. ಸೊ ಒಂಥರ ಬ್ಲೂ ವೈಟ್ ರೆಡ್ ಕಾಂಬಿನೇಷನ್ ಆಗಿ. ಆ್ಯಂಡ್ ಮೇಲ್ಗಡೆ ನಿಮಗೆ ಸೈರನ್ನು ಇದೆ. ಸೊ ಸೈರನ್ ಅಷ್ಟು ಕಾಣ್ತಾ ಇಲ್ಲ, ಯಾಕೆಂದರೆ ಇದು ಬಾಡಿ ಕಲರ್ ಒಂಥರ ರೆಡ್ ಆಗಿದ್ದಕ್ಕೆ, ಸೈರನ್ ಕಲರ್ ರೆಡ್ ಆಗಿದ್ದಕ್ಕೆ ಒಂಥರ ಮ್ಯಾಚ್ ಆಗ್ತಿಲ್ಲ, ಅದಕ್ಕೋಸ್ಕರ ಅದಕ್ಕೆ ಕಾಣ್ತಾ ಇಲ್ಲ. ಪರವಾಗಿಲ್ಲ, ನಮ್ಮ ಮಿಲ್ಟ್ರಿ ಕೊಂಡು ಇಷ್ಟ ಆಗಿ ಸಾಕು. ಸಕ್ಕದಾಗಿದ್ದ ಗಾಡಿ ಮಾತ್ರ ಫುಲ್ ರಿಫ್ಲೆಕ್ಷನ್ ಹೊಡಿದು ಹೊಂಟು, ಹೊರಗಡೆ ತಕ್ಕಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಬೆನ್ನಿ ಸುಸ್ತಾಗ್ಬಿಟ್ಟು ಇಲ್ಲಿ ಮಲ್ಕೊಡ್ತಾ ಇದ್ದಾನೆ, ಸೊ ಮಲ್ಕೊಳ್ಳಿ. ಸೊ ಇಷ್ಟು ಚೆನ್ನಾಗಿ ಮಾಡಿಫಿಕೇಶನ್ ಮಾಡಿದ್ದಾನೆ ನಮ್ಮ ಮಿಲ್ಟ್ರಿ ಕರ್ನಲ್. ನಮಗೆ ನೋಡಿ ಇಷ್ಟು ಖುಷಿ ಆಗ್ತಂದ್ರೆ ನಮ್ಮ ಮಿಲ್ಟ್ರಿ ಕರ್ನಲ್ಗೆ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಬೇಗ ಈ ಕಾರ್ನ ತಗೊಂಡು ಹೋಗಿ ನಮ್ಮ ಮಿಲ್ಟ್ರಿ ಕರ್ನಲ್ಗೆ ಗಿಫ್ಟ್ ಮಾಡಬೇಕು. ಓಕೆ ಗೈಸ್, ಅವಾಗ ಇದು ಸ್ಪೀಡೆಲ್ಲ ಅಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ವಿಂಟೇಜ್ ಕಾರ್. ಸೊ ಅದ್ರದ್ದು ಲುಕ್ಕೇ ಚೆನ್ನಾಗಿರೋದು, ವಿಂಟೇಜ್ ಕಾರ್ದೆಲ್ಲ ಲುಕ್ಕೇ ಲುಕ್ಕೇಗಾಕಿ ಅದಕ್ಕೋಸ್ಕರ ಜಾಸ್ತಿ ವ್ಯಾಲ್ಯೂಯಬಲ್. ಆ್ಯಂಡ್ ಅದರದ್ದು ಸ್ಟ್ರಾಂಗ್, ಅಂದರೆ ಬಾಡಿ ಎಲ್ಲ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಆ್ಯಂಡ್ ನಮ್ಮ ಗಾಡಿನ ಏನು ಮಾಡೋದು ಬೇಡ. ಓಕೆ, ಇವಾಗ ನಮ್ಮ ಮಿಲ್ಟ್ರಿ ಕರ್ನಲ್ಲಿಗೆ ಕೊಡಬೇಕಾಗಿತ್ತು ನಮಗೆಂತೂ ಅಲ್ಲ, ಅದಕ್ಕೋಸ್ಕರ ಇವಾಗ ಗಾಡಿನ ಮೇಲೆ ತಗೊಳ್ಳೋಣ. ಆ್ಯಂಡ್ ನಮ್ಮ ಪಿನ್ ನಮ್ಮ ನಿಸ್ಸಾನ್ ಜಿ ಟಿ ಆರ್ ಇಲ್ಲೇ ಇರಲಿ. ಸೊ ಏನಾಗಲ್ಲ ಅಂದ್ಕೊಂಡಿದ್ದೀನಿ, ಸೊ ನಮ್ಮ ನಿಸ್ಸಾನ್ ಜಿ ಟಿ ಆರ್ ಇಲ್ಲೇ ಇರಲಿ. ಓಕೆ, ಅವಾಗ ನಮಗೆ ತಗೊಂಡು ಹೋಗೋಣ ಇನ್ನಂಗೆ. ಓಕೆ ಗೈಸ್, ಅವಾಗ ನಮ್ಮ ಮೈಕಲ್ ಮನೆಗೆ ನಾವು ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಸೊ ಈ ವಿಂಟೇಜ್ ಕಾರ್ ತಗೊಂಡು ಹೋಗ್ಬಿಟ್ಟು ನಾವು ಹೋಗಬೇಕು.
ಸಾರಿ ಮೈಕಲ್ ಮನೆಗೆ ಅಂತಲ್ಲ, ಮಾರ್ಕ್ ಹಾಕೊಂಡಿದ್ದೆ ಅಲ್ಲಿಗೆ. ಸೊ ಫಸ್ಟ್ ನಮಗೆ ಹೋಗ್ಬೇಕಾಗಿದ್ದು ಮಿಲ್ಟ್ರಿ ಕರ್ನಲ್ ಹತ್ರ, ನಮ್ಮ ಮೈಕಲ್ ಮನೆಗೆ ಅಂತ ಹೇಳ್ತಾ ಇದ್ದೆ. ಮಿಲ್ಟ್ರಿ ಕರ್ನಲ್ ಮನೆಗೆ ನಾವು ಹೋಗ್ಬೇಕು ಇವಾಗ. ಓಕೆ ಗೈಸ್, ಅವಾಗ ನಾವು ಇವಾಗ ಮಿಲ್ಟ್ರಿ ಕರ್ನಲ್ ಬೇಸಿಗೆ ಹೋಗ್ತಾ ಇದ್ದೀವಿ ನಾವು. ಓಕೆ, ಅವಾಗ ನಮ್ಮ ಗಾಡಿನ ಡೆಲಿವರಿ ಮಾಡೋಕ್ಕೆ. ಸೊ ನಮ್ಮ ಮಿಲ್ಟ್ರಿ ಕರ್ನಲ್ ಹೆಂಗೆ ಅನ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಸೊ ಗಾಡಿ ಅಷ್ಟು ಸ್ಪೀಡ್ ಇಲ್ಲ ಅನ್ಕೊಂಡಷ್ಟು, ಸೊ ನಮಗೆ ನೋಡೋಣ ಕರೆಕ್ಟ್ ಆಗಿರೋದು. ಓಕೆ ಗೈಸ್, ಅವಾಗ ನಾವು ಹೋಗೋಣ. ಆ್ಯಂಡ್ ನಮ್ಮ ಸೈರನ್ ನಾವು ಆಫ್ ಮಾಡಿ, ನಮಗೆ ಸೈರನ್ ಮ್ಯಾನ್ಯಲ್ ಆಗಿ ಆಫ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಇಲ್ಲಿ ಕೆಳಗೆ ಹೋಗ್ಬಿಡ್ತದೆ. ಸೊ ಅದರ ಟೆಕ್ನಾಲಜಿ ಇದೆ. ಆ್ಯಂಡ್ ಅದನ್ನ ನಮ್ಮ ಬೆನ್ನಿ ಮಾಡಿದ್ರು. ಸೊ ಅದನ್ನ ಮಾಡಿಬಿಟ್ಟು ನಾವು ಇವಾಗ ಹಂಗೇನ ತಗೊಂಡು ಹೋಗೋಣ ಇದನ್ನ. ಓಕೆ, ಅವಾಗ ಇಲ್ಲಿ ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ. ಟ್ರಾಫಿಕ್ ಇಂದ ಸೈಡಲ್ಲಿ ತಗೊಂಡು ಹೋಗ್ಬೇಕು, ನಮಗೆ ಟೈಮ್ ಇಲ್ಲ. ಅವಾಗ ನಮಗೆ ಬೇಗ ನಮ್ಮ ಮಿಲ್ಟ್ರಿ ಬೇಸಿಗೆ ಹೋಗೋಣ. ಅವಾಗ ನಮ್ಮ ಮಿಲ್ಟ್ರಿ ಬೇಸಿಗೆ ನಾವು ತಲುಪಿದ್ದೀವಿ. ಸೊ ಇದೇ ರೋಡ್ ನಮ್ಮ ಮಿಲ್ಟ್ರಿ ಬೇಸಿಗೆ. ಇವರು ಇವತ್ತು ಗೇಟ್ ಓಪನ್ ಮಾಡಿಲ್ಲ ಅಂತ ನಾವು ಹೊಡ್ಸ್ಕೊಂಡು ಹೋಗೋದಷ್ಟೇ. ನಮ್ಮ ಲಮ್ಮನ ಪಚಾವ್ ಮಾಡೋಕ್ಕೆ ನಮಗೆ ಬೇಗನೂ ಹೋಗ್ಬೇಕು. ಆ್ಯಂಡ್ ಈ ಗೇಟ್ ಓಪನ್ ಮಾಡಲನ್ನ ಅನ್ಕೊಂಡಿದ್ದೀನಿ. ಸೊ ಇವರು ಓಪನ್ ಮಾಡಿ, ಇಲ್ಲಿ ಗಾರ್ಡ್ಸ್ ಯಾರು ಇಲ್ಲ. ಸೊ ಅದಕ್ಕೋಸ್ಕರ ಓಪನ್ ಮಾಡಲ ಅನ್ಕೊಂಡಿದ್ದೀನಿ. ಓಕೆ, ಆರ್ಡರ್ ನೋಡಿದ್ರೆ ನೋಡೋಣ. ಓಕೆ, ಇದಕ್ಕೆ ಕಾಪದ ಆರನ್ ಹಾಕಿದ್ವಿ. ಸೊ ಪೊಲೀಸ್ ಕಾರ್ದು ಆರನ್ ಹಾಕಿದ್ದೀವಿ. ಆ್ಯಂಡ್ ಆ ಕಡೆ ನಮಗೆ ನೋಡೋಣ, ಆ ಕಡೆಯಿಂದ ನಮಗೆ ಗೇಟ್ ಓಪನ್ ಆಗುತ್ತೋ ಅಂತ ನೋಡೋಣ. ಓಕೆ, ಇಲ್ಲಿ ಸಹ ಗೇಟ್ ಓಪನ್ ಆಗ್ತಿಲ್ಲ. ಸೊ ಇದನ್ನ ಒಡ್ಸ್ಕೊಂಡು ಹೋಗ್ಬೇಕು. ಸೊ ನಮ್ಮ ಮಿಲ್ಟ್ರಿ ಕರ್ನ್ ಇರೋ ಜಾಗಕ್ಕೆ ನಾವು ಹೋಗ್ಬೇಕು. ಆ್ಯಂಡ್ ಹಿಂಗೆ ಇದರಲ್ಲಿ ತಗೊಂಡು ಹೋಗ್ಬಿಟ್ಟು ನಮ್ಮ ಮಿಲ್ಟ್ರಿ ಕರ್ನಲ್ಲಿಗೆ ಸರ್ಪ್ರೈಸ್ ಕೊಡೋಣ. ಓಕೆ, ಇಲ್ಲಿ ಸುಮಾರು ಜನ ಇದ್ದಾರೆ ಮಿಲ್ಟ್ರೀಸ್ ಎಲ್ಲ. ಇವರೆಲ್ಲ ಟ್ರೈನಿಂಗ್ ಅದಿದೆಲ್ಲ ಮಾಡ್ತಾ ಇರೋ ಟ್ಯಾಂಕ್ಸ್ ಎಲ್ಲ ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲೇ ನಮ್ಮ ಮಿಲ್ಟ್ರಿ ಕರ್ನಲ್ನ ಹುಡುಕ್ಬೇಕು ನಾವು, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ಸೊ ನಮಗೆ ಅವ್ರದ್ದು ಯಾವುದೊಂದು ಪ್ಲೇಸಿಗೆ ಹೋಗೋಣ. ಇಲ್ಲಿ ಶೆಡ್ ಟೈಪ್ ಯಾವುದು ಇದ್ರೆ ನೋಡಬೇಕು. ಸೊ ಇಲ್ಲಿ ಎಲ್ಲಿಂದ ಹುಡ್ಕೋ ಅಂತ ಗೊತ್ತಿಲ್ಲ, ಇಲ್ಲಾದ್ರೂ ಕೇಳಬೇಕು ಯಾರಾದರೂ. ಸೊ ಇವ್ರನ್ನ ಯಾರಾದರೂ ಇದ್ರೆ ಇಲ್ಲಿ ಕೇಳೋಣ ನಮಗೆ ಫಸ್ಟ್. ಓಕೆ ಗೈಸ್, ಅವಾಗ ಇಲ್ಲಿಂದ ಇಲ್ಲಿ ಜಾಗ ಇಲ್ಲ ಆ ಕಡೆ ಹೋಗೋಕ್ಕೆ. ಆ್ಯಂಡ್ ಇಲ್ಲಿ ಯಾರನ್ನಾದ್ರೂ ಕೇಳೋಣ ಪಕ್ಕದಲ್ಲಿ ಇದ್ರೆ. ಓಕೆ, ಇಲ್ಲಿ ಯಾರು ಕಾಣ್ತಾ ಇಲ್ಲ, ಯಾರು ಸಹ ಇಲ್ಲ ಅಂತ ಇಲ್ಲಿ. ಸೊ ಇಲ್ಲಿ ಯಾರಾದ್ರು ಇದ್ದಾರೆ ಅಂತ ಫಸ್ಟ್ ನೋಡಬೇಕು. ಓಕೆ, ಅವಾಗ ಇಲ್ಲಿ ಯಾರು ಇಲ್ಲ. ಆ್ಯಂಡ್ ಓಕೆ, ಆ ಕಡೆ ಶೆಡ್ಸ್ ಎಲ್ಲ ಇದೆ. ಶೆಡ್ ಎಲ್ಲ ಆ ಕಡೆ ಇರೋದ್ರೆ ಅಲ್ಲೇ ಇರ್ಬೇಕು ಅನ್ಕೊಂಡಿದ್ದೀನಿ. ಓಕೆ ಗೈಸ್, ಓಕೆ, ಅವಾಗ ನಮ್ಗೆ ಹೋಗ್ಬೇಕು. ಕಾರ್ ಲುಕ್ ನೋಡ್ಬೋದು ನಿಮಗೆ, ವಿಂಟೇಜ್ ಕಾರ್ ಹೆಂಗೆ ಇದೆ ಅಂತ. ಓಕೆ, ಅವಾಗ ಇಲ್ಲೇ ಅನ್ಕೊಂಡಿದ್ದೀನಿ, ಶೆಡ್ ಥರ ಇದೆ ಇರೋದು. ನನಗೆ ಇಲ್ಲಿ ನಮ್ಮ ಮಿಲ್ಟ್ರಿ ಕರ್ನಲ್ ಯಾರನ್ನ ಕಾಣ್ತಾ ಇಲ್ಲ. ಓಕೆ, ನಮ್ಮ ಮಿಲ್ಟ್ರಿ ಕರ್ನಲ್ ಇಲ್ವ. ಓಕೆ, ಆ ಕಡೆ ಎಲ್ಲ ಹೋಗಿ ಕರೆಕ್ಟಾಗಿ ಹುಡ್ಕೋಣ ಫಸ್ಟ್. ಓಕೆ, ನಮ್ಮ ಮಿಲ್ಟ್ರಿ ಕರ್ನಲ್ ಅವಾಗ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಓಕೆ, ಒಂದು ನಿಮಿಷ. ಓಕೆ, ಅವಾಗ ನಾವು ಆ ಕಡೆಯಿಂದ ಅಲ್ಲಿಗೆ ಹೋಗ್ಬೇಕು ಆ ಕಡೆ. ಸೊ ಮಾರ್ಕಲ್ಲಿ ಮ್ಯಾಪಲ್ಲಿ ಹಂಗೆ ತೋರಿಸ್ತು ಉಂಟು, ನಾವು ಆ ಕಡೆ ಎಲ್ಲ ಹೋಗ್ಬೇಕಾಗುತ್ತೆ. ಸೊ ಎಲ್ಲ ಪ್ಲೇಸ್ ಇದೆ. ಸೊ ಅಲ್ಲಿ ನಮ್ಮ ಮಿಲಿಟರಿ ಅವರು ಕರ್ನಲ್ ಅಲ್ಲಿ ಇದ್ದಾರೆ. ಓಕೆ ಗೈಸ್, ಅವಾಗ ಇದ್ದೆ ಅನ್ಕೊಂಡು ಮ್ಯಾಪ್ ತೋರಿಸ್ಕೊಟ್ಟಿಲ್ಲೇ. ಓಕೆ ಗೈಸ್, ಅವಾಗ ಇಲ್ಲೇ ನಮ್ಮ ಮಿಲಿಟ್ರಿ ಕರ್ನಲ್ ಕೂತಿದ್ದಾರೆ. ಸೊ ನಮ್ಮ ಗಾಡಿನ ನಾವು ಇಲ್ಲೇ ಹಾಕ್ಬಿಟ್ಟು ನಮ್ಮ ಮಿಲಿಟ್ರಿ ಕರ್ನಲ್ ಕರ್ಕೊಂಡು ನಮ್ಮ ಮಿಲಿಟ್ರಿ ಕರ್ನಲ್ಗೆ ಸರ್ಪ್ರೈಸ್ ಕೊಡೋಣ. ಸೊ ಏನು ವಿಷಯ ಅಂತ ಫಸ್ಟ್ ಮಿಲಿಟ್ರಿ ಕರ್ನಲ್ ನಮ್ಮ ಮಟ್ಟಿಗೆ ಕರ್ಕೊಂಡು ಹೋಗ್ಬೇಕು. ಸೊ ಅವ್ನಿಗೆ ಕರ್ಕೊಂಡು ಹೋಗೋಣ. ಓಕೆ ಗೈಸ್, ಅವಾಗ ಮಿಲಿಟ್ರಿ ಕರ್ನಲ್ಗೆ ನಾವು ಹೇಳಿದ್ವಿ ಬರೋಕ್ಕೆ. ಸೊ ನಮ್ಮ ಮಿಲಿಟ್ರಿ ಕರ್ನಲ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಅವಾಗ ಬಾ ಮಿಲಿಟ್ರಿ ಕರ್ನಲ್ ಇವ್ರಿಗೆ ಸರ್ಪ್ರೈಸ್ ಇದೆ. ಟೇನಾ, ಅವಾಗ ಗೈಸ್, ಅವಾಗ ನಮ್ಮ ಮಿಲಿಟ್ರಿ ಕರ್ನಲ್ ಅಲ್ಲೇ ಮಾಡ್ತಾ ಇದ್ದಾರೆ. ಸೊ ಬೇಗ ಬಾ ಮಿಲಿಟ್ರಿ ಕರ್ನಲ್. ಸೊ ನಿನಗೆ ಇರೋದು ಕಾರ್. ಸೊ ಅವಾಗ ನೋಡ್ಬಿಟ್ಟು ಓಕೆ ಗೈಸ್, ಓಡಿ ಬರ್ತಾ ಇದೆ ನಮ್ಮ ಮಿಲಿಟ್ರಿ ಕರ್ನಲ್. ಸೊ ಅವಾಗ ಮಿಲಿಟ್ರಿ ಕರ್ನಲ್ಗೆ ಫಸ್ಟ್ ಹೇಳೋಣ ನಿಮಗೆ ಇದೆ ಕಾರ್ ಅಂತ. ಸೊ ಅವಾಗ ಏನಾಗುತ್ತೆ ಅಂತ ನೋಡೋಣ. ಓಕೆ ಗೈಸ್, ಅವಾಗ ನಮ್ಮ ಮಿಲಿಟ್ರಿ ಕರ್ನಲ್ಗೆ ನಾವು ವಿಷಯ ಹೇಳಿದ್ದೀವಿ ಕಾರ್ ಇದೆ ಅಂತ. ಸೊ ಮಿಲಿಟ್ರಿ ಕರ್ನಲ್ಗೆ ತುಂಬ ಖುಷಿ ಆಯ್ತು ಅನ್ಕೊಂಡಿದ್ದೀನಿ, ಖುಷಿ ಆಯ್ತಂತೆ. ಯಾಕಂದ್ರೆ ಇಷ್ಟು ಚೆನ್ನಾಗಿರೋ ಫುಲ್ ಪೇಂಟ್ ಎಲ್ಲ ಆಗಿ ರೆಡ್ ಬ್ಲೂ ವೈಟ್ ಕಾಂಬಿನೇಷನ್ ಆಗಿ ಸಖತ್ತಾಗಿ ನನಗೆ ಇಷ್ಟ ಆಗಿದೆ ಅಂದರೆ ಮಿಲಿಟ್ರಿ ಕರ್ನಲ್ಗೆ ಇಷ್ಟ ಆಗಿರುತ್ತೆ. ಯಾಕೆಂದ್ರೆ ಗೊತ್ತಲ್ಲ ಅಷ್ಟು ಅಟ್ರಾಕ್ಟಿವ್ ಆಗಿದೆ ನಮ್ಮ ಕಲರ್ ಕಲರ್ ಆಗಿದೆ. ಆ್ಯಂಡ್ ಸೈರನ್ ನಾವು ಆಫ್ ಮಾಡಿದ್ವಿ. ಸೊ ನಮ್ಮ ಮಿಲಿಟ್ರಿ ಕರ್ನಲ್ಗೆಲ್ಲ ಹೇಳಿದ್ವಿ. ಆ್ಯಂಡ್ ಇವಾಗ ನಮ್ಮ ಮಿಲಿಟ್ರಿ ಕರ್ನಲ್ ಹೇಳಿದ್ದಾರೆ. ಸೊ ನಮಗೆ ನಮ್ಮಲ್ಲಿರೋ ಲೊಕೇಶನ್ ಹೇಳ್ತಾರೆ. ಆದರೆ ನಾವು ಜಾಸ್ತಿ ಕ್ರೈಮ್ಸ್ ಮಾಡಬಾರ್ದು, ಯಾಕೆಂದರೆ ಎಲ್ಲ ನೋಡಿಯೋದು ಅದರ ಮಾಡಿದ್ರೆ ಕಷ್ಟ ಆಗುತ್ತೆ, ಪೊಲೀಸ್ ಹಿಡಿಯೋಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ರು. ಸೊ ನಮ್ಮ ಮಿಲ್ಟ್ರಿ ಕರ್ನಲ್ ಇವಾಗ ನಮ್ಮ ಹತ್ರ ಆಗಿದೆ. ಯಾಕಂದ್ರೆ ನಮ್ಮ ಮಿಲ್ಟ್ರಿ ಕರ್ನಲ್ ಏನೋ ಪ್ರಾಬ್ಲಮ್ ಇದ್ರೆ ನಮ್ಮ ಮಿಲ್ಟ್ರಿ ಕರ್ನಲ್ ಕರೆಯೋಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಅದಕ್ಕೋಸ್ಕರ ನಮ್ಗೆ ಏನೋ ಪ್ರಾಬ್ಲಮ್ ಇದೆ, ನಮ್ಮ ಮಿಲ್ಟ್ರಿ ಕರ್ನ ಕರಿಬೋದು. ಆ್ಯಂಡ್ ಇವಾಗ ನಾವು ನಮ್ಮಲ್ಲಿ ನಮ್ಮಲ್ಲಿರೋ ಲೊಕೇಶನ್ಗೆ ಹೋಗ್ಬೇಕು. ನಮ್ಮಲ್ಲಿ ಲೊಕೇಶನ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದೆ. ಸೊ ನಾವು ಅಲ್ಲಿಗೆ ಬೇಗ ಹೋಗೋಣ. ಆ್ಯಂಡ್ ನಮ್ಮ ಮಿಲ್ಟ್ರಿ ಕರ್ನಲ್ ಇಲ್ಲಿ ಇರೋಕೆ ಹೇಳೋಣ. ನಮ್ಮ ಮಿಲ್ಟ್ರಿ ಕರ್ನಲ್ ಇಲ್ಲಿಂದ ಹೋಗ್ತಾನೆ. ಸೊ ನಾವು ಇವಾಗ ನಮ್ಮದು ಲೊಕೇಶನ್ಗೆ ಹೋಗೋಣ. ಸೊ ಅವಾಗ ನಾವು ಇಲ್ಲಿಂದ ಹೋಗ್ತಾ ಇದೀವಿ. ಇಲ್ಲಿ ಕಾರ್ ಯಾವ್ದು ನಮ್ಗೆ ಎತ್ತಿಲ್ಲ. ಸೊ ಅದಕ್ಕೋಸ್ಕರ ಕಾರ್ ಹುಡ್ಕೋಕಾಗಿ ಇಲ್ಲಿ ಬಂದ್ವಿ. ಸೊ ಇಲ್ಲಿ ಯಾವ್ದಾದ್ ಕಾರ್ ಇದ್ರೆ ಫಸ್ಟ್ ನಮಗೆ ಕಾರ್ ಹುಡ್ಕೋಣ ಬೇಗ. ಅದಾದ್ಮೇಲೆ ನಮ್ಮ ನಮ್ಮದು ಲೊಕೇಶನ್ಗೆ ನಮಗೆ ಹೋಗೋಣ. ಓಕೆ, ಅವಾಗ ನಾವು ಇಲ್ಲಿ ಪಾರ್ಕಿಂಗ್ ಲೊಕೇಶನ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಸುಮಾರು ಕಾರ್ಸ್ ಇದೆ.
ಸೋ ಯಾವುದೊಂದು ಒಳ್ಳೆ ಕಾರ್ ಓಕೆ ಅಲ್ಲಿ ಒಂದು ಕಾರ್ ಚಿಕ್ಕದಾಗಿದೆ ಸೊ ಇದು ಸ್ಪೀಡ್ ಇರುತ್ತೆ ನೋಡಿ ಬೇಗ ನಮಗೆ ಹೋಗ್ಬೇಕು ನಮ್ಮ ಲಮಾರಿ ಯಾವ ರೀತಿಯಲ್ಲಿ ಇದೆ ಅಂತ ಹೇಳೋಕ್ಕಾಗಲ್ಲ ನಮ್ಮ ಲಮಾನ ಸುಮಾರು ದಿನ ಅವ್ರು ಇಟ್ಕೊಂಡಿದ್ರು ಸೊ ಏನು ಬೇಕಂತ ಮಾಡಿರ್ತಾರೆ ಸೊ ಅದಕ್ಕೆ ಬೇಗ ನಮಗೆ ಹೋಗೋಣ ಫಸ್ಟ್ ಎಲ್ಲ ಮಾಡಿದ್ವಿ ಇವಾಗ ನಮ್ಮ ಮಿಲ್ಟ್ರಿಗಳು ನಮ್ಮ ಫ್ರೆಂಡ್ಸ್ ಆಗಿದ್ದಾರೆ ಯಾಕಂದರೆ ನಾವು ಕಾರ್ ಇಷ್ಟೊಳ್ಳೆ ಕಾರ್ ಗಿಫ್ಟ್ ಮಾಡಿದ್ದಕ್ಕೆ ನಮ್ಮ ಮಿಲ್ಟ್ರಿ ಗರ್ಲ್ಗೆ ತುಂಬ ಖುಷಿ ಆಯ್ತಂತೆ ಅದಕ್ಕೆ ನಮಗೆ ಈ ಕಾರ್ನ ತಗೊಂಡು ಬೇಗ ನಮ್ಮ ಲಮಾರ್ ಇರೋ ಲೊಕೇಶನ್ಗೆ ಹೋಗೋಣ ಓಕೆ ಅವಾಗ ಇಲ್ಲಿ ನಾವು ಇದ್ರ ಮೈನ್ ಎಂಟ್ರೆನ್ಸಿಂದ ಹೋಗೋಣ ಸೊ ಈ ಗೇಟ್ ಎಲ್ಲ ಪುನಃ ಫಿಕ್ಸ್ ಆಗಿದೆ ಆ್ಯಂಡ್ ಪುನಃ ನಾವು ಹೊಡ್ಸ್ಕೊಂಡೇ ಹೋಗಬೇಕು ಯಾಕಂದರೆ ಇವ್ರು ಓಪನ್ ಮಾಡೋದಂತಿಲ್ಲ ಆ್ಯಂಡ್ ನಮ್ಮ ಲಮಾರ್ದ ಲೊಕೇಶನ್ ತುಂಬ ದೂರ ಇದೆ ಆ್ಯಂಡ್ ಲೊಕೇಶನ್ ನಾನು ನೋಡಿದ ಪ್ರಕಾರ ಒಂದು ಸಿ ಅಂದರೆ ಬೀಚ್ ಹತ್ರ ಎಲ್ಲೋ ಮಡಗಿದ್ದಾರೆ ಒಂದು ಸಿ ಹತ್ರ ಅಲ್ಲೆಲ್ಲೋ ಯಾವ ಪ್ಲೇಸಲ್ಲಿ ಮಲಗಿದ್ರೆ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ನಮಗೆ ಬೇಗ ಅಲ್ಲಿಗೆ ಹೋಗೋಣ ಓಕೆ ಸೊ ನಮ್ಮ ಲಮಾರ್ದ ಲೊಕೇಶನ್ಗೆ ನಾವು ತಲುಪಕ್ಕಾಗಿದ್ದೀವಿ ಹತ್ರ ಸೊ ಇಲ್ಲಿಂದ ಎಲ್ಲೆಲ್ಲ ರೋಡ್ ಇದೆ ಸೊ ಎಲ್ಲಿ ಹಾಕಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ನಮಗೆ ಲೊಕೇಶನ್ ಪ್ರಕಾರ ನಾವು ಹೋಗಬೇಕು ನಮ್ಮ ಎಸ್ಟೆಲ್ ಮೈಕಲ್ ಎಲ್ಲ ಡ್ರೈವರ್ ಎಲ್ಲ ಅಲ್ಲೇ ಇದ್ದಾರೆ ಅವ್ರಿಗೇನು ಗೊತ್ತಿಲ್ಲ ಇದೆಲ್ಲ ಸೊ ಅವರು ಬೇಡ ಸೊ ಅವ್ರಲ್ಲಿ ಇರಲಿ ಸೊ ಇವಾಗ ನಾವು ಮತ್ತೆ ಹೋಗೋಣ ನಮ್ಮ ಲಮಾರ್ನ ಕರ್ಕೊಂಡು ಮತ್ತೆ ಬೇಕಂದ್ರೆ ಹೋಗ್ಬೋದು ಗೈಸ್ ಓಕೆ ಗಾಡಿ ಇವಾಗ ಬಳತಿ ಆಗಬೇಕಿತ್ತ ಓಕೆ ಗೈಸ್ ಅವಾಗ ಹೆಂಗೋ ಸರಿ ಆಗಿದೆ ಆ್ಯಂಡ್ ನಮಗೆ ಇದು ನೇಲ್ದಂಗೆ ನೀರು ನೋಡ್ಬೋದು ಇಲ್ಲಿ ಫುಲ್ ನೀರಿದೆ ಆ್ಯಂಡ್ ಇದು ನೀರ್ದು ಲೊಕೇಶನಲ್ಲಿ ಇವರು ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಎಲ್ಲಿ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಓಕೆ ಈ ರೋಡನ್ನು ನಮ್ಮ ಫಾಲೋ ಮಾಡ್ಕೊಂಡು ಹೋಗೋಣ ಈ ರೋಡ್ ಮೆಲ್ಲೆ ಹೋದ್ರೆ ನಮಗೆ ಗೊತ್ತಾಗುತ್ತೆ ಆ್ಯಂಡ್ ನಮಗೆ ಇಲ್ಲಿ ಯಾವ ಪ್ಲೇಸ್ ಕಾಣ್ತಾ ಇಲ್ಲ ಓಕೆ ಅವಾಗ ನಮಗೆ ಇಲ್ಲಿದ್ದ ಗಾಡಿ ನಮ್ಮ ಟರ್ನ್ ಮಾಡಿಬಿಟ್ಟು ನಮಗೆ ತಕ್ಕೊಂಡು ಹೋಗೋಣ ಓಕೆ ಅವಾಗ ನಮ್ಮ ಲೊಕೇಶನ್ ಪ್ರಕಾರ ನಮಗೆ ಅದ್ರ ಹತ್ರನೇ ಹೋಗಬೇಕು ಇಲ್ಲಾಂದ್ರೆ ನಮಗೆ ಗೊತ್ತಿಲ್ಲ ಓಕೆ ನಮ್ಮ ಗಾಡಿನ ನಾವು ಇಲ್ಲಿ ಹಾಕೋಣ ಓಕೆ ಗಾಡಿನ ಇಲ್ಲಿ ಹಾಕಿಬಿಟ್ಟು ನಾವು ಹೋಗೋಣ ಓಕೆ ಗೈಸ್ ಅವ್ರಿಗೆ ಇದೇ ಪ್ಲೇಸ್ ಅಂದ್ಕೊಟ್ಟಿನಿ ಓಕೆ ಇದು ಕಲ್ಲು ನೋಡ್ಬೋದು ನಿಮಗೆ ಒಂಥರ ಇಲ್ಲಿ ಫಿಕ್ಸ್ ಮಾಡಿದ ಥರ ಇದೆ ಆ್ಯಂಡ್ ಇದು ಈ ಕಲ್ಲು ಈ ಕಲ್ಲು ಡಿಫ್ರೆನ್ಸ್ ಇದೆ ಯಾಕಂದರೆ ಇಲ್ಲೇ ಇರುತ್ತೆ ಲೊಕೇಶನ್ ಆ್ಯಂಡ್ ಗೈಸ್ ಈ ಲೊಕೇಶನ್ ಅಂದ್ಕೊಂಡು ನೋಡ್ಬೋದು ಯಾವ ಲೊಕೇಶನ್ಲಿ ಅವ್ರು ಮಾಡಿದ್ದಾರೆ ಅಂತ ಇಲ್ಲಿಂದ ಹೋಲ್ ಇದೆ ಸೊ ಇಲ್ಲಿ ನೋಡ್ಬೋದು ನಮಗೆ ಅಲ್ಲಿ ಗ್ಯಾಪಲ್ಲಿ ಉಕ್ಕಿಗೆ ಸಹ ಅಲ್ಲಿ ಲಮಾರ್ ನಿಂತಿದೆ ಆ್ಯಂಡ್ ಸುತ್ತ ಫುಲ್ ನಾಯಿಗಳಿದ್ದಾರೆ ಆ್ಯಂಡ್ ನಮಗೆ ಇಲ್ಲಿಂದ ಹೋಗೋಕ್ಕಾಗುತ್ತೆ ಅಂತ ನೋಡ್ಬೇಕು ಉಕ್ಕಿ ಗೈಸ್ ಅವಾಗ ನಾವು ಇಲ್ಲಿಂದ ಹೋಗ್ಬೋದು ನೀರಲ್ಲಿ ಉಕ್ಕಿ ಗೈಸ್ ಅವಾಗ ಇಲ್ಲಿ ಎಲ್ಲ ಫುಲ್ ನಮಗೆ ನಾಯಿಗಳೆಲ್ಲ ಕಾಣ್ತೊಂಡು ಈ ನಾಯಿಗಳು ಏನು ಮಾಡಿ ಅನ್ಕೊಂಡು ಶೂಟ್ ಮಾಡೋಕ್ಕೆ ಇಷ್ಟ ಇಲ್ಲ ಆದರೂ ಹೋಗುತ್ತೆ ಅಂದ್ಕೊಂಡಿದ್ದೀನಿ ಉಕ್ಕಿ ಗೈಸ್ ಉಕ್ಕಿ ಅವಾಗ ನಾಯಿ ಬಂತು ಶೂಟ್ ಮಾಡೋಕ್ಕೆ ಉಕ್ಕಿ ಓಕೆ ಏನು ಉಕ್ಕಿ ಗೈಸ್ ಅವಾಗ ಶೂಟ್ ಮಾಡಬಾರ್ದು ಓಕೆ ಇಲ್ಲಿ ಎದುರಿಸೋ ಇದು ಎದುರಿಸೋದಂತೂ ಆಗಲ್ಲ ನಮ್ಮ ಲಮಾರ್ನ ಬೇಗ ನಮಗೆ ಕರೆಯೋಣ ಲಮ್ಮರಿಗೆ ಆಗಲ್ಲ ನಡ್ಕೊಳ್ಳೋಕ್ಕೆ ಆದರೂ ನಮಗೆ ಕರೆ ಓಕೆ ಸೊ ಅವಾಗ ನಾವು ನಮ್ಮ ಲಮ್ಮರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಲಮ್ಮರ್ ಫುಲ್ ರಕ್ತದಲ್ಲಿ ಮುಳುಗೋಗಿದ್ದಾನೆ ಆ್ಯಂಡ್ ನಮ್ಮ ನಾಯಿಗಳೆಲ್ಲ ಸೇರಿ ಲಮ್ಮರ್ನ ಏನು ಮಾಡಿದ್ರು ನಮಗೆ ಗೊತ್ತಿಲ್ಲ ಆ್ಯಂಡ್ ಇವಾಗ ನಾವು ಬೇಗ ಮೈಕಲ್ ಮನೆಗೆ ಹೋಗೋಣ ಯಾಕಂದ್ರೆ ನಮಗೆ ಏನು ಮಾಡೋಕ್ಕಾಗಲ್ಲ ಫಸ್ಟ್ ನಮ್ಮ ಫಸ್ಟ್ ಇದ್ದ ನಮ್ಮ ಮಿಲ್ಟ್ರಿ ಗರ್ಲಿಂಗೆ ಮಾಡಿದ್ದು ಸೊ ಇವಾಗ ನಮ್ಮ ಮಿಲ್ಟ್ರಿ ಗರ್ಲ್ ಫ್ರೆಂಡ್ಸ್ ಆಗಿದ್ದಾರೆ ಸೊ ನಮ್ಮ ಲಮ್ಮರಿಗೆ ಅಷ್ಟೇನು ಆಗಿಲ್ಲ ಅಂದ್ಕೊಂಡಿದ್ದೀನಿ ಸೊ ನಾವು ನಮ್ಮ ಮೈಕಲ್ ಮನೆಗೆ ಹೋಗೋಣ ಸೊ ಮೈಕಲ್ ಮನೆಗೆ ಹೋಗ್ಬಿಟ್ಟು ನಮಗೆ ಡಾಕ್ಟರ್ ಅಲ್ಲಿಗೆ ಕರಿಬೋದು ಸೊ ನಮಗೆ ಬೇಗ ನಮ್ಮ ಮೈಕಲ್ ಮನೆಗೆ ಹೋಗೋಣ ಇಲ್ಲಿಂದ ಸುಮಾರು ದೂರ ಉಂಟು ಓಕೆ ಅವಾಗ ನಮಗೆ ಬೇಗ ಅಲ್ಲಿಂದ ಹೋಗಬೇಕು ಓಕೆ ಅಲ್ಲಿ ಫುಲ್ ದಾರಿಯಲ್ಲಿ ಒಂಥರ ಬ್ಲಾಕ್ ಆಗುತ್ತಿದೆ ಆ್ಯಂಡ್ ಆದರೂ ಹಿಂಗೆ ಮಾಡ್ಕೊಂಡು ಹೋಗ್ಬೇಕು ನಾವು ಫಸ್ಟ್ ಇವಾಗ ನಮಗೆ ಬೇಗ ಮೈಕಲ್ದು ಮನೆಗೆ ಹೋಗೋಣ ನಮ್ಮ ಲಮಾನೆಲ್ಲ ಇಟ್ಟು ರೆಸ್ಟ್ ಮಾಡಲಿ ಅಷ್ಟು ಅವ್ನು ಎಷ್ಟು ದಿನ ಇಲ್ಲಿ ಇರ್ತಾನೆ ಗೊತ್ತಿಲ್ಲ ಇದ್ದ ಅಂತ ಗೊತ್ತಿಲ್ಲ ನಮ್ಮ ಮಿಲ್ಟಿಗಳಲ್ಲಿ ಎಷ್ಟು ದಿನ ಇದ್ದಿದ್ರು ಅಂತ ಗೊತ್ತಿಲ್ಲ ಎಷ್ಟು ನಾಯಿಗಳಿದ್ರು ನಾಲ್ಕೈದು ಸುಮಾರು ನಾಯಿಗಳಿತ್ತು ಸೊ ಏನಾದರೂ ಆಗಲಿ ಇವಾಗ ನಮಗೆ ಬೇಗ ಮೈಕಲ್ದು ಮನೆಗೆ ಓಕೆ ಗೈಸ್ ಅವಾಗ ನಾವು ನಮ್ಮ ಮೈಕಲ್ ಮನೆಗೆ ತಲುಪಕ್ಕಾಯಿತು ಓಕೆ ಇವಾಗ ನಮ್ಮ ಲಮಾರನ್ನ ಕರ್ಕೊಂಡು ಹೋಗಿ ಬೇಗ ಬಂದ್ವಿ ನಮ್ಮ ಮೈಕಲ್ದು ಮನೆಗೆ ಅವಾಗ ನಮಗೆ ಒಳಗೆ ಹೋಗಿ ಎಂಟ್ರ್ ಆಗಬೇಕು ಇವಾಗ ಓಕೆ ಗೈಸ್ ಅವಾಗ ನಮ್ಮ ಮೈಕಲಲ್ಲಿ ಅಲ್ಲೇ ಇದ್ರೆ ಅವಾಗಲೇ ಅಲ್ಲೇ ಇದ್ರು ಸೊ ಎಲ್ಲೇ ಇರ್ತಾರೆ ಅನ್ಕೊಡಿ ಸೊ ಅಲ್ಲೇ ಇದ್ದಾರೆ ಓಕೆ ಅವಾಗ ನಮ್ಮ ಗಾಡಿನ ಇಲ್ಲಿ ಆಗ್ಬಿಡು ಓಕೆ ನಮ್ಮ ನಿಶಾ ಜಿಟಿಯವರು ಅಲ್ಲೇ ಇರಲಿ ಸೊ ನಾವು ನಮ್ಮ ಅತ್ತೆ ಹೋಗಿ ತಗೋಬರ್ಬೇಕು ಅದನ್ನ ಸೊ ನಮ್ಮ ಲಮಾರು ಇಲ್ಲಿ ಇದ್ದಾನೆ ಸೊ ಇಲ್ಲಿ ನೋಡ್ಕೊಳ್ಳಿ ನಮ್ಮ ಲಮಾರ್ ಫೈನಲಿ ಬಂದಿದ್ದಾರೆ ಓಕೆ ಅವಾಗ ಇಲ್ಲಿಗೆ ನಮ್ಮ ಎಪಿಸೋಡ್ನ ಎಂಡ್ ಮಾಡೋಣ ಯಾಕಂದ್ರೆ ನಮ್ಮ ಲಮಾರ್ ಸಿಕ್ಕಾಯಿದ್ರು ನಮ್ಮ ಮಿಲ್ಟ್ರಿ ಗನ್ ಜೊತೆ ನಾವು ಸ್ವಲ್ಪ ಫ್ರೆಂಡ್ಸ್ ಆಗಿದ್ವಿ ಸೊ ಅವಾಗ ಏನು ವರಿ ಮಾಡೋಕ್ಕೆ ಏನಿಲ್ಲ ಸೊ ಮಿಲ್ಟ್ರಿ ಗನ್ ನಾವು ಫ್ರೆಂಡ್ಸ್ ಆಗಿದ್ವಿ ಸೊ ಅವಾಗ ಓಕೆ ಗೈಸ್ ಅವ್ರು ವಿಡಿಯೋ ನೋಡಿದ್ರೆ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್. I think the girls with their nails done now.